ಓಂ ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 37. ಚಾವಡಿಯ ವಿವರಣೆ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಸಾಯಿಯ ಜೀವನವು ಧನ್ಯ ಧನ್ಯ. ಅವರ ನಿತ್ಯ ಚರಿತ್ರೆಯು ಧನ್ಯ. ಅವರ ರೀತಿಗಳು ಮತ್ತು ಕಾರ್ಯಗಳು ಅತ್ಯದ್ಭುತ ಮತ್ತು ಅವುಗಳನ್ನು ಪೂರ್ಣವಾಗಿ ವಿವರಿಸಲು ಅಸಾಧ್ಯ. ಅವರ ಸಚ್ಚರಿತೆಗಳು, ನಿಜ ಕರ್ತವ್ಯಗಳು ಧನ್ಯ ಧನ್ಯ. ಅವರ ಜೀವನ ವೃತ್ತಿಯು ಧನ್ಯ. ಅವರ ಅನಿಶ್ಚಿತವಾದ ಕಠೋರ ಹಾಗೂ ದೃಢ ತೀರ್ಮಾನಗಳನ್ನೊಳಗೊಂಡ ಜೀವನವು ಧನ್ಯ ಧನ್ಯ. ಅದು ಅಸಿದಾರ ವ್ರತದಂತೆ, ಅಂದರೆ ಕತ್ತಿಯ ಅಗಲಿನ ಮೇಲೆ ನಡೆದಂತೆ ಇತ್ತು. ಕೆಲವು ಸಲ ಬ್ರಹ್ಮಾನಂದದಿಂದ ಉನ್ಮತ್ತರಾಗಿರುತ್ತಿದ್ದರು, ಕೆಲವೊಮ್ಮೆ ಆತ್ಮಜ್ಞಾನದಲ್ಲಿ ತೃಪ್ತಿ ಹೊಂದಿರುತ್ತಿದ್ದರು, ಕೆಲವು ಸಲ ತಮ್ಮ ಎಲ್ಲ ಕೆಲಸಗಳಲ್ಲೂ ನಿರ್ಲಿಪ್ತರಾಗಿರುತ್ತಿದ್ದರು. ಇಂತಹದೇ ನಿಶ್ಚಿತ ಸ್ಥಿತಿ ಎಂದು ಬಣ್ಣಿಸಲಾಗದುದು. ಕೆಲವು ಸಲ ಅವರು ಯಾವುದೇ ಚಟುವಟಿಕೆ ಇಲ್ಲದೇ ಆದರೂ ನಿದ್ರೆ ಮಾಡದೆಯೇ ಇರುತ್ತಿದ್ದರು. ಅವರ ಸ್ವಂತ ಗುರಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸದಾ ತಮ್ಮ ಸ್ವಸ್ವರೂಪದಲ್ಲಿಯೇ ಸಮಾಧಾನದಿಂದ ಇರುತ್ತಿದ್ದರು. ಕೆಲವೊಮ್ಮೆ ಸಾಗರದ ರೀತಿಯಲ್ಲಿ ಪ್ರಸನ್ನರಾಗಿರುತ್ತಿದ್ದು ಅಂತ್ಯವಿಲ್ಲದೆ ಅಗ್ರಾಹ್ಯವಾಗಿಯೂ ಆಳವಾಗಿಯೂ ಇರುತ್ತಿದ್ದರು. ಅವರ ಅಗಾಧವಾದ ಸ್ವರೂಪವನ್ನು ಯಥಾರ್ಥವಾಗಿ ವಿವರಿಸಲು ಯಾರಿಗೆ ತಾನೇ ಸಾಧ್ಯ? ಅವರು ಪುರುಷರನ್ನು ತಮ್ಮ ಸೋದರರೆಂದು, ಮಹಿಳೆಯರನ್ನು ಸೋದರಿ ಮತ್ತು ಮಾತೆಯೆಂದು ಪರಿಗಣಿಸುತ್ತಿದ್ದರು. ಸಮಸ್ತ ಜನರು ಸರ್ವದಾ ತಿಳಿದಂತೆ ಅವರು ನಿಷ್ಠಾ ಬ್ರಹ್ಮಚಾರಿಯಾಗಿದ್ದರು. ಅವರ ಪವಿತ್ರ ಸತ್ಸಂಗದಲ್ಲಿ ಪ್ರಾಪ್ತವಾದ ಜ್ಞಾನವು ನಿಶ್ವಲವಾಗಿ ನಮ್ಮ ಮರಣ ಪ್ರಾಪ್ತಿಯ ಪರ್ಯಂತವು ನಮ್ಮಲ್ಲಿ ಇರಲಿ. ಅವರನ್ನು ಸೇವಿಸುವ ನಮ್ಮ ವೃತ್ತಿಯು ಅಗಾಧವಾಗಿರಲಿ. ಅವರ ಚರಣಗಳಲ್ಲಿ ಅನನ್ಯ ಭಕ್ತಿ ಇರಲಿ. ಸರ್ವಭೂತಗಳಲ್ಲಿಯೂ ಭಗವತ್ ಭಾವವನ್ನು ನೋಡುವಂತಾಗಲಿ. ಅವರ ನಾಮದಲ್ಲಿ ಅಖಂಡ ಪ್ರೀತಿ ಇರಲಿ. ಅವರ ಒಂದೊಂದು ಕೃತಿಯನ್ನು ಯಾರು ಯಾರು ಶೋಧಿಸಲು ಹೊರಟರೋ ಅವರೆಲ್ಲರೂ ಆತಂಕಗೊಂಡು ಅಂತ್ಯದಲ್ಲಿ ತಟಸ್ಥರಾಗಿ ಕುಳಿತು ಬಿಟ್ಟರು. ಅನೇಕರು ಸ್ವರ್ಗ ಸುಖಕ್ಕಾಗಿ ಜಗಳವಾಡುತ್ತಾರೆ. ಅವರು ಸ್ವರ್ಗದ ಮಹತ್ವವನ್ನು ಶ್ಲಾಘಿಸುತ್ತಾರೆ. ಅವರು ಭೂಲೋಕದ ಜೀವನವನ್ನು ತುಚ್ಛವಾಗಿ ಕಾಣುತ್ತಾರೆ, ಏಕೆಂದರೆ ಅಲ್ಲಿ ಮರಣ ಭಯ ಇರುತ್ತದೆ. ಒಂದು ರೀತಿಯಲ್ಲಿ ಅವರು ಅವ್ಯಕ್ತದಿಂದ ಸಾಕಾರವನ್ನು ಊಹಿಸಿಕೊಳ್ಳುತ್ತಾರೆ, ಅದನ್ನೇ ವ್ಯಕ್ತಸ್ಥಿತಿ ಎನ್ನುತ್ತಾರೆ. ಪುನಃ ಅವರು ಅವ್ಯಕ್ತ ಸ್ಥಿತಿಯನ್ನು ಪ್ರವೇಶಿಸುತ್ತಾರೆ, ಇದನ್ನೇ ಅವರು ಮೃತ್ಯು ಎನ್ನುತ್ತಾರೆ. ಅಧರ್ಮ, ಅಜ್ಞಾನ, ದ್ವೇಷ ಇತ್ಯಾದಿಗಳೆಲ್ಲವೂ ಮೃತ್ಯುಪಾಶಗಳೇ. ಯಾರು ಇವುಗಳನ್ನು ನಿಶೇಷವಾಗಿ ದಾಟುತ್ತಾರೋ ಅವರು ಮಾತ್ರವೇ ಸ್ವರ್ಗಲೋಕವನ್ನು ಪ್ರವೇಶಿಸುತ್ತಾರೆ. ಸ್ವರ್ಗವೇ, ಮತ್ತೆ ಯಾವುದು ಸ್ವರ್ಗ? ವೈರಾಗ್ಯವೇ ಸ್ವರ್ಗಲೋಕ. ಮನಸ್ಸಿನ ದುಃಖಗಳಿಂದ ವಿವರ್ಜಿತವಾದ ವಿರಾಟ್ ಸ್ವರೂಪದ ಆತ್ಮವನ್ನು ನೋಡು. ಆ ಸ್ಥಿತಿಯಲ್ಲಿ ರೋಗಾದಿಗಳು ಉಂಟಾಗುವ ಯಾವುದೇ ಕಾರಣಗಳಿರುವುದಿಲ್ಲ, ಅಥವಾ ಚಿಂತೆ ವ್ಯಾಧಿ ದುಃಖಗಳೂ ಇರುವುದಿಲ್ಲ. ಅವರು ಹಸಿವು ಬಾಯಾರಿಕೆಗಳಿಂದ ವ್ಯಾಕುಲರಾಗಿರುವುದಿಲ್ಲ, ಮತ್ತು ಯಾರಿಗೂ ವೃದ್ಧಾಪನದ ಭಯವಿರುವುದಿಲ್ಲ. ಎಲ್ಲಿ ಮೃತ್ಯು ಭಯವಿರುವುದಿಲ್ಲವೋ ಅಲ್ಲಿ ವಿಧಿ ನಿಷೇಧಗಳು ಇರುವುದಿಲ್ಲ. ಜೀವನವು ಅತ್ಯಂತ ನಿರ್ಭಯವಾಗಿ ನಡೆದುಕೊಂಡು ಹೋಗುತ್ತದೆ. ಅದೇ ದಿವ್ಯವಾದ ಸ್ವರ್ಗಸ್ಥಿತಿಯಾಗಿರುತ್ತದೆ. ಅದೇ ತತ್ವವು ಬ್ರಹ್ಮನಿಂದ ಸ್ಥಾವರದವರೆಗೆ ಚರ ಅಚರಗಳೆಲ್ಲವನ್ನೂ ಪೂರ್ಣವಾಗಿ ವ್ಯಾಪಿಸಿರುತ್ತದೆ. ಅದೇ ತತ್ವವು ಇಲ್ಲಿಯೂ ಪರದಲ್ಲಿಯೂ ವ್ಯಾಪಿಸಿದೆ. ಅದು ಅನೇಕತ್ವದಿಂದ ಹೊರತಾಗಿದೆ. ಈ ತತ್ವವು ಸಂಸಾರ ಧರ್ಮದಿಂದ ವರ್ಜಿತವಾಗಿದ್ದರೂ ಸಹ ಅದು ಬ್ರಹ್ಮತ್ವವಲ್ಲವೆಂಬುವಂತೆ ತೋರುತ್ತದೆ. ಅವಿದ್ಯೆಯಿಂದ ಮೋಹಿತನಾದ ಜೀವಕ್ಕೆ ಪ್ರತ್ಯೇಕವಾಗಿ ಕಾಣುತ್ತದೆ. ಪರಬ್ರಹ್ಮವು ನನಗಿಂತ ಭಿನ್ನ, ನಾನು ಬೇರೆ ಆಗಿದ್ದೇನೆ. ಯಾರು ಈ ರೀತಿ ಭೇದ ಜ್ಞಾನದಲ್ಲಿ ನಂಬಿಕೆ ಇಟ್ಟಿರುವರೋ ಅವರು ಸರ್ವದಾ ಮರಣಾಧೀನರಾಗಿರುತ್ತಾರೆ. ಜನನದ ನಂತರ ಮರಣವು ಬರುತ್ತದೆ, ಮರಣದ ನಂತರ ಪುನರ್ಜನ್ಮ. ಈ ಸಂಸ್ಕೃತಿಯ ಪರಿವರ್ತನೆ ಚಕ್ರಕ್ಕೆ ಈ ರೀತಿ ಯೋಚಿಸುವವರು ಬಲಿಯಾಗುತ್ತಾರೆ. ಬಹು ಕಷ್ಟ ಸಾಧ್ಯವಾದ ಯಜ್ಞ ತಪಸ್ಸು ದಾನಗಳಿಂದ ಸಾಧಿಸಿದ ನಾರಾಯಣನ ಚರಣ ಸ್ಮರಣೆ ಇಲ್ಲದೆ ಪಡೆದ ಸ್ವರ್ಗದಿಂದ ಏನು ಉಪಯೋಗ?
ಕೇವಲ ವಿಷಯ ಭೋಗಗಳಿಗಾಗಿಯೇ ಮೀಸಲಾದ ಸ್ವರ್ಗದಲ್ಲಿ ನಮಗೆ ಯಾವ ಜಾಗವೂ ಬೇಡ. ಅವುಗಳಿಂದ ಗೋವಿಂದ ನಾಮಸ್ಮರಣೆಯು ಮರೆತು ಹೋದಲ್ಲಿ ಅದರಿಂದ ನಮಗೆ ಏನು ಉಪಯೋಗ? ಅದು ಸ್ವರ್ಗದಲ್ಲಾಗಲಿ ನರಕದಲ್ಲಾಗಲಿ ವಿಷಯ ಸುಖಗಳು ಒಂದೇ, ಯಾವುದೇ ಭೇದವಿಲ್ಲ. ಇಂದ್ರನ ಅಥವಾ ಕತ್ತೆಯ ಸುಖಗಳು ಒಂದೇ ರೀತಿಯದ್ದಾಗಿರುತ್ತವೆ. ಇಂದ್ರನು ತನ್ನ ನಂದನವನದಲ್ಲಿ ತಿರುಗಾಡುವ ರೀತಿಯೇ ಕತ್ತೆಯು ಕಸದ ರಾಶಿಯ ಮೇಲೆ ಹೊರಳಾಡುತ್ತದೆ. ಇವೆರಡರ ಸುಖಗಳನ್ನು ಹೋಲಿಸಬಹುದು, ಲವಶೇಷದಷ್ಟು ವ್ಯತ್ಯಾಸ ಇರುವುದಿಲ್ಲ. ಕೂಡಿಟ್ಟ ಪುಣ್ಯದ ರಾಶಿಯು ಕರಗುತ್ತಲೇ ಕೆಳಗೆ ಬೀಳುವಂತಹ ಬ್ರಹ್ಮಲೋಕಕ್ಕಾಗಿ ಏಕೆ ಪ್ರಯತ್ನಿಸಬೇಕು? ಅದರ ಬದಲು ಈ ಭೂಮಿಯ ಮೇಲೆ ಹುಟ್ಟುವುದು ಒಳ್ಳೆಯದು. ಈ ಭೂಲೋಕದ ತತ್ವವು ಅಗಾಧ. ಸ್ವರ್ಗಲೋಕದಲ್ಲಿ ಒಬ್ಬರ ಆಯುಷವು ಕಲ್ಪದ ಅಂತ್ಯದವರೆಗೂ ಇರುವುದರಿಂದ ಅದು ಮುಖ್ಯವೇ? ಭೂಲೋಕದಲ್ಲಿರುವ ಕ್ಷಣ ಮಾತ್ರದ ಅಲ್ಪಾಯುಷವು ಅದಕ್ಕಿಂತ ಮುಖ್ಯವಾದದ್ದು. ಕ್ಷಣಭಂಗುರವಾದ ಆಯಸ್ಸಿನಲ್ಲಿ ಏನು ಕರ್ಮ ಮಾಡಿದರೂ ಅದೆಲ್ಲವನ್ನು ಭಗವಂತನಲ್ಲಿ ಅರ್ಪಿಸಿದರೆ ಆ ಮನುಷ್ಯನು ಭಯವಿಲ್ಲದ ಸ್ಥಾನವನ್ನು ಪಡೆಯುತ್ತಾನೆ. ಯಾವ ಸ್ಥಾನದಲ್ಲಿ ಭಗವತ್ ಭಕ್ತರು ಹರಿ ಮತ್ತು ಗುರುವಿನ ಕಥೆಯ ವರ್ಣನೆಯನ್ನು ಸಂಗೀತ ಮತ್ತು ನೃತ್ಯಗಳಿಂದ ಭಗವಂತನ ಪೂಜೆಯನ್ನು ಮಾಡುವುದಿಲ್ಲವೋ ಅಂತಹ ಜಾಗದ ಉಪಯೋಗವೇನು? ಬ್ರಹ್ಮ ಮತ್ತು ಆತ್ಮದ ಸಂಯೋಗದ ಜ್ಞಾನವನ್ನು ಪಡೆಯುವುದು ಅದೇ ಶಾಶ್ವತವಾದದ್ದು ಮತ್ತು ಯಶಸ್ಸಿಗೆ ಸಾಧನವಾದದ್ದು. ಮತ್ತು ಅಂತಹುದನ್ನು ಪಡೆಯಲು ಭೂಲೋಕವೇ ಉತ್ತಮ ಸ್ಥಾನವೇ ಹೊರತು ಸ್ವರ್ಗವಲ್ಲ. ಕಾಯ, ವಾಚ, ಮನಸ ಮತ್ತು ಪಂಚ ಪ್ರಾಣಗಳನ್ನು ಗುರುವಿಗೆ ಸಮರ್ಪಿಸು. ನಿಶ್ಚಯಾತ್ಮಕ ಬುದ್ಧಿಯು ಗುರುವಿನಲ್ಲಿ ಲೀನವಾಗಬೇಕು. ಈ ರೀತಿ ಸರ್ವಸ್ವವು ಗುರುವಿನ ಅಧೀನವಾಗಬೇಕು. ಈ ರೀತಿ ಸದ್ಗುರುವಿನಲ್ಲಿ ಸಂಪೂರ್ಣ ಶರಣಾದವನಿಗೆ ಅದೆಂತಹ ಭವದ ಭಯವಿರುತ್ತದೆ? ಮತ್ತು ಅನವಶ್ಯಕವಾಗಿ ಪ್ರಪಂಚಕ್ಕಾಗಿ ಏಕೆ ಚಿಂತಿಸಬೇಕು? ಎಲ್ಲಾ ತೊಂದರೆಗಳನ್ನು ನಿವಾರಿಸಲು ಅವನಿರುತ್ತಾನೆ. ಎಲ್ಲಿ ಅವಿದ್ಯೆಯು ವಾಸವಾಗಿರುತ್ತದೋ ಅಲ್ಲಿ ಪುತ್ರ, ಪಶು ಇತ್ಯಾದಿಗಳಿಗೆ ಪಾಶಬದ್ಧನಾಗಿರುತ್ತಾನೆ. ಅಗಲು ರಾತ್ರಿ ಸಂಸಾರದ ಚಿಂತೆಯು ಆವರಿಸಿದ್ದು ಲವಶೇಷ ಮಾತ್ರವು ಸುವಿಚಾರಗಳು ಸುಳಿಯುವುದಿಲ್ಲ. ಅನೇಕತ್ವದ ಸ್ಥಿತಿಯನ್ನು ಉಂಟು ಮಾಡಲು ಅವಿದ್ಯೆಯೇ ಮೂಲ ಕಾರಣ. ಆದುದರಿಂದಲೇ ಆಚಾರ್ಯರ ಮೂಲಕ ಸಂಸ್ಕೃತ ಜ್ಞಾನ ಪಡೆದು ಆಗಮಶಾಸ್ತ್ರಗಳನ್ನು ಅಭ್ಯಾಸಿಸಿ ಅದರ ಅರ್ಥ ಅಂದರೆ ಜ್ಞಾನ ಸಂಪಾದನೆ ಮಾಡಬೇಕು. ಒಮ್ಮೆ ಈ ಅವಿದ್ಯೆಯು ನಿವಾರಣೆಯಾದರೆ ಅಣುಮಾತ್ರವು ಅನೇಕತ್ವದ ಜ್ಞಾನ ಉಳಿಯುವುದಿಲ್ಲ. ಅದು ಮಾನವನನ್ನು ಜನನ ಮರಣದ ಚಕ್ರದಿಂದ ಬಿಡುಗಡೆ ಮಾಡುತ್ತದೆ. ಇದಕ್ಕೆ ಮೂಲ ಕಾರಣವು ಏಕತ್ವ ಜ್ಞಾನವು. ಯಾರಿಗೆ ಅತ್ಯಲ್ಪವಾದರೂ ಭೇದ ದೃಷ್ಟಿ ಇದೆಯೋ ಅವರು ಜನ್ಮ ಮರಣ ಚಕ್ರದಲ್ಲಿ ಸಿಕ್ಕಿ ನರಳುತ್ತಾರೆ. ಏಕೆಂದರೆ ವಿನಾಶ ಹಾಗೂ ಸೃಷ್ಟಿ ಎರಡೂ ಆ ಭಾವವನ್ನು ಪ್ರಚೋದಿಸುತ್ತವೆ. ಒಳ್ಳೆಯದು ಅಥವಾ ಶ್ರೇಯಸ್ಸು ನಿಸ್ಸಂಶಯವಾಗಿಯೂ ವಿದ್ಯೆಯ ವಿಷಯವೇ. ಮತ್ತು ಎಲ್ಲಿ ಕೇವಲ ವಿಷಯ ಸುಖವಾದ ಪ್ರೇಯಸ್ಸು ಇರುವುದೋ ಅದು ನಿಜವಾಗಿಯೂ ಅವಿದ್ಯೆಯೇ. ಈ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಭಯ ಮೃತ್ಯು ಭಯ. ಅದರಿಂದ ನಿರ್ಭಯವಾಗಿ ಇದ್ದು ಪಾರಾಗಬೇಕಾದರೆ ಗುರುಚರಣಗಳೆರಡನ್ನು ಗಟ್ಟಿಯಾಗಿ ಹಿಡಿಯಬೇಕು. ಏಕೆಂದರೆ ಅವನು ಮಾತ್ರ ಅದ್ವಯ ಬುದ್ಧಿಯನ್ನು ಕೊಡಬಲ್ಲನು. ಎಲ್ಲಿ ದ್ವೈತ ಮತ್ತು ಅನೇಕತ್ವ ಇದೆಯೋ ಅಲ್ಲಿ ಮಾತ್ರ ಭಯವು ಪ್ರವೇಶಿಸಲು ಸಾಧ್ಯ. ಆದುದರಿಂದ ಲವಶೇಷ ಮಾತ್ರವೂ ಭಯವೂ ಇಲ್ಲವೋ ಅಂತಹ ಗುರುವಿನ ಚರಣಗಳನ್ನು ಸೇವಿಸು. ಅಂತಹ ಗುರುವಿನ ಅಣೆಯನ್ನು ಶುದ್ಧ ಪ್ರೇಮವೆಂಬ ಗ್ರಂಥದಿಂದ ಅಲಂಕರಿಸು. ನಿನ್ನ ಭಕ್ತಿ ಎಂಬ ಪೀತಾಂಬರ ವಸ್ತ್ರವನ್ನು ಸಮರ್ಪಿಸು. ಅವನು ತನ್ನ ಭಕ್ತರಿಗೆ ತನ್ನ ವಿಶ್ವವ್ಯಾಪಕತ್ವವನ್ನು ತೋರಿಸುತ್ತಾನೆ. ದೃಢವಾದ ಶ್ರದ್ಧೆ ಎಂಬ ಸಿಂಹಾಸನವನ್ನು ಅರ್ಪಿಸು. ಅಷ್ಟಭವಗಳಿಂದ ಸಾತ್ವಿಕ ಭಾವದಿಂದ ಅಲಂಕರಿಸು. ಆನಂದಾಶ್ರು ಜಲದಿಂದ ಸ್ನಾನ ಮಾಡಿಸು. ಆಗ ಅವನು ಪ್ರಸನ್ನನಾಗಿ ಪ್ರಕಟವಾಗುತ್ತಾನೆ. ಅವನ ಸೊಂಟಕ್ಕೆ ಭಕ್ತಿ ಎಂಬ ಡಾಬನ್ನು ಹಾಕು. ಉಪ್ಪು ಮತ್ತು ನಿಂಬೆ ಹಣ್ಣುಗಳಿಂದ ಕೆಟ್ಟ ದೃಷ್ಟಿಯನ್ನು ತೆಗೆದುಹಾಕು. ಅವನಿಗೆ ಪೂರ್ಣವಾಗಿ ಶರಣಾಗು. ಆನಂತರ ಆರತಿಯನ್ನು ಬೆಳಗು. ಯಾವುದೇ ವಸ್ತ್ರವನ್ನಾದರೂ ಯಾವುದೇ ಕೆಲಸವನ್ನಾದರೂ ನಾಶ ಮಾಡುವುದಾಗಲಿ ಮಾಯ ಮಾಡುವುದಾಗಲಿ ಅದರ ಅಸ್ತಿತ್ವದ ಮೇಲೆ ಅವಲಂಬಿತವಾಗಿರುತ್ತದೆ. ಒಂದು ಮಣ್ಣಿನ ಮಡಕೆಯನ್ನು ಕಲ್ಲಿನಿಂದ ಜಜ್ಜಿದರೆ ಅದು ತನ್ನ ಸ್ವರೂಪವನ್ನು ಕಳೆದುಕೊಳ್ಳುತ್ತದೆ.
ಹಾಗೆಂದ ಮಾತ್ರಕ್ಕೆ ಮಡಕೆಯ ಅಸ್ತಿತ್ವವು ಲವಶೇಷವಾದರೂ ಇಲ್ಲವೆಂದಲ್ಲ. ಆ ಒಡೆದ ಚೂರುಗಳನ್ನು ಮತ್ತೆ ಸೇರಿಸಿದರೆ ಅದು ತನ್ನ ಮೂಲ ಸ್ವರೂಪವನ್ನು ಪಡೆಯಬಹುದು. ಆದುದರಿಂದ ಯಾವುದೇ ಪರಿಣಾಮದ ನಾಶವೆಂದರೆ ಅದು ನಿಜವಾಗಿಯೂ ಕಾರಣದ ಅಸ್ತಿತ್ವವನ್ನು ಅವಲಂಬಿಸಿದೆ. ಆದುದರಿಂದ ಯಾರದೇ ದೇಹದ ಅಂತ್ಯವು ಶೂನ್ಯದಲ್ಲಿ ಪರ್ಯಾವಾಸನವಾಗುವುದಿಲ್ಲ. ಯಾವುದೇ ಕಾರ್ಯವು ಕಾರಣಕ್ಕೆ ವ್ಯತಿರಿಕ್ತವಾಗಿರುವುದಿಲ್ಲ. ಯಾವುದು ಅವ್ಯಕ್ತವೋ ಅದು ವ್ಯಕ್ತವಾಗುತ್ತದೆ, ಏಕೆಂದರೆ ಅದು ಸದಾ ಸತ್ಯಕ್ಕೆ ಅನುಗುಣವಾಗಿರುತ್ತದೆ. ಇದು ಸರ್ವತ ಅನುಭವ ವೇದ್ಯ ಸಂಗತಿ. ಕಾರ್ಯ ಮತ್ತು ಕಾರಣಗಳ ಸರಪಳಿಯು ಕೇವಲ ನ್ಯೂನತೆಯನ್ನೋ ಇಲ್ಲವೇ ಅಧಿಕತೆಯನ್ನೋ ಸೂಕ್ಷ್ಮವಾಗಿ ಪ್ರಕಟಿಸುತ್ತದೆ. ಅಂತಹ ಸ್ಥಿತಿಯಲ್ಲಿ ಸ್ಥೂಲಕಾಯವು ನಾಶವಾಗುತ್ತದೆ, ಕೇವಲ ಸೂಕ್ಷ್ಮ ಮತ್ತು ಕಾರಣ ಮಾತ್ರವೇ ಉಳಿಯುತ್ತದೆ, ಇಲ್ಲವೇ ಅಸ್ತಿತ್ವದಲ್ಲಿರುತ್ತದೆ. ಅದರ ಸ್ಥೂಲಕಾಯ ಲಯವಾದ ಮೇಲೂ ಅದರ ಮತ್ತಷ್ಟು ಸೂಕ್ಷ್ಮವು ಲವಶೇಷವಾಗಿ ಉಳಿಯುತ್ತದೆ. ಆಗ ಸಕಲೇಂದ್ರಿಯಗಳು, ಮನಸ್ಸು, ಬುದ್ಧಿ ಇವುಗಳಿಗೂ ಅಗ್ರಾಹ್ಯವಾದ ಸ್ಥಿತಿಯನ್ನು ಗ್ರಹಣಾರ್ಥಿಯು ತಲುಪುತ್ತಾನೆ. ತಾತ್ಪರ್ಯವೇನೆಂದರೆ ಯಾವಾಗ ಬುದ್ಧಿಯು ಅಂತ್ಯವಾಗುವುದೋ ಆಗ ಮಾತ್ರವೇ ಮೂರ್ತಿಯು ಅಮೂರ್ತಿಯ ಕಡೆಗೆ ಬೆನ್ನು ಮಾಡುತ್ತದೆ. ಇಲ್ಲದಿದ್ದರೆ ಕಾರಣದ ಅಸ್ತಿತ್ವವು ಅಮೂರ್ತಿಯಾಗಿರುವುದರಿಂದ ಅದನ್ನು ಮುಸುಕಾಗಿಸಲು ಸಾಧ್ಯವಿಲ್ಲ, ಏಕೆಂದರೆ ಅಸ್ತಿತ್ವವು ಸರ್ವತ್ರ ಬೆಳಗುತ್ತಿರುತ್ತದೆ. ಬುದ್ಧಿಯು ಆಶೆಗೆ ಆಶ್ರಯ ನೀಡುತ್ತದೆ. ಆದುದರಿಂದ ಅದರ ಸ್ಥೂಲ ಸೂಕ್ಷ್ಮಕಾಯ ನಾಶವಾದ ಕೂಡಲೇ ಆತ್ಮದ ಉದಯವಾಗುತ್ತದೆ ಮತ್ತು ಚರಣಗಳಲ್ಲಿ ನಾಶವಿಲ್ಲದ ಅಕ್ಷಯ ಸ್ಥಿತಿಯನ್ನು ಪಡೆಯುತ್ತದೆ. ಅವಿದ್ಯೆ, ಮಾಯೆ, ಆಶೆ ಮತ್ತು ಕರ್ಮ ಇವುಗಳು ಮೃತ್ಯುವಿನ ಪ್ರಮುಖವಾದ ಧರ್ಮಗಳು. ಇವುಗಳೆಲ್ಲದರ ನಾಶದಿಂದ ಬಂಧನವು ಉಪಶಮನ ಹೊಂದುತ್ತದೆ. ಈ ಎಲ್ಲಾ ಬಂಧನಗಳು ನಾಶವಾದ ಕೂಡಲೇ ಆತ್ಮವು ಅಪ್ರಯಾಸವಾಗಿ ಪ್ರಕಟಗೊಳ್ಳುತ್ತದೆ. ಯಾವ ರೀತಿ ಮೇಘಗಳೆಲ್ಲವೂ ಚದುರಿದ ನಂತರ ಅವಕಾಶ ಪಡೆದು ಸ್ವಯಂ ಪ್ರಕಾಶನಾದ ಸೂರ್ಯನು ಮಿಂಚುತ್ತಾನೋ ಹಾಗೆ, ನಾನು ದೇಹ, ಈ ದನವು ನನ್ನದು, ಇದು ದೇಹಾಭಿಮಾನದ ಅತಿರೇಕ, ಇವು ಮಾಯೆಯು ನಮ್ಮ ಹೃದಯಕ್ಕೆ ಕಟ್ಟುವ ಬಂಧನಗಳು. ಇವೆಲ್ಲವೂ ನಮ್ಮ ದುಃಖಗಳಿಗೆ ಕಾರಣವು. ಒಂದು ಸಲ ಈ ದೇಹವು ಮರಣ ಹೊಂದಿದರೆ ಕರ್ಮಗಳಿಗನುಸಾರವಾಗಿ ಆ ಕರ್ಮಗಳ ಬೀಜವನ್ನು ಸುಡುವುದಕ್ಕಾಗಿ ಮತ್ತೊಂದು ದೇಹವು ದೊರಕುತ್ತದೆ. ಆ ಕರ್ಮಗಳನ್ನು ನಾಶ ಮಾಡದೇ ಇದ್ದಲ್ಲಿ ಮತ್ತೊಂದು ಜನ್ಮ ನಿಶ್ಚಿತ. ಮತ್ತೆ ಪುನಃ ಬೀಜಗಳು ಮರಗಳಾಗಿ ಬೆಳೆಯುತ್ತವೆ. ವಾಸನೆಗಳ ಬೀಜಗಳಿಂದ ದೇಹವು ಪ್ರಾಪ್ತಿಯಾಗುತ್ತದೆ. ಈ ರೀತಿಯ ಎಲ್ಲಾ ವಾಸನೆಗಳು ಕ್ಷಯಿಸುವವರೆಗೆ ಚಕ್ರವ್ಯೂಹತವಾಗಿ ತಿರುಗುತ್ತಿರುತ್ತದೆ. ಆಶೆಗಳನ್ನು ಬೇರು ಸಹಿತ ನಿರ್ಮೂಲನ ಮಾಡಿದ್ದಲ್ಲಿ ಹೃದಯದ ಗಂಟುಗಳು ಬಿಟ್ಟು ಹೋಗುತ್ತವೆ. ಅಂತಹ ಮನುಷ್ಯನು ಆರಾಮನಾಗುತ್ತಾನೆ. ಇದೇ ವೇದಾಂತದ ಉಪದೇಶವಾಗಿರುತ್ತದೆ. ಧರ್ಮ ಮತ್ತು ಅಧರ್ಮರಹಿತವಾದ ಸ್ಥಿತಿಯನ್ನು ಶಾಸ್ತ್ರದಲ್ಲಿ ವಿರಜ ಎಂದು ಕರೆಯುತ್ತಾರೆ, ಅಂದರೆ ಪರಿಶುದ್ಧ ಎಂದು ಕರೆಯುತ್ತಾರೆ. ಆ ಸ್ಥಿತಿಯು ಅವಿದ್ಯೆಯಿಂದುಂಟಾದ ಕಾಮಗಳೆಲ್ಲವನ್ನು ನಿರ್ಮೂಲಗೊಳಿಸುತ್ತದೆ. ಅಲ್ಲಿ ಮೃತ್ಯುವಿನ ಗತಿಯೇ ಇರುವುದಿಲ್ಲ. ವಾಸನೆಗಳ ಪರಿತ್ಯಾಗವು ಬ್ರಹ್ಮಾನಂದದ ಜೊತೆ ಸಂಯೋಗವನ್ನು ಉಂಟು ಮಾಡುತ್ತದೆ. ಅದನ್ನು ಶಬ್ದಗಳಿಂದ ವಿವರಿಸಲು ಅಸಾಧ್ಯ, ಮಾತುಗಳಿಂದಲೂ ವರ್ಣಿಸಲು ಆಗುವುದಿಲ್ಲ. ಪರಿಪೂರ್ಣ ಪರಬ್ರಹ್ಮ ಜ್ಞಾನವೇ ಸಕಲ ಅನಿಷ್ಟಗಳಿಂದ ನಿವೃತ್ತಿ ಹೊಂದಿರುವುದು. ಅದೇ ಶ್ರುತಿ ಮತ್ತು ಸ್ಮೃತಿಗಳಲ್ಲಿ ಪ್ರಮಾಣೀಕರಿಸಿರುವ ಪರಮೋಚ್ಚವಾದ ಇಷ್ಟಪ್ರಾಪ್ತಿ. ಬ್ರಹ್ಮಜ್ಞಾನ ಮತ್ತು ಬ್ರಹ್ಮಾನುಭವವೇ ಕಟ್ಟಕಡೆಯದು. ಇದೇ ಬ್ರಹ್ಮಾನಂದದ ಚರಮಸ್ಥಿತಿ. ಇದಕ್ಕಿಂತ ಪರಮಶ್ರೇಷ್ಠವಾದದ್ದು ಮತ್ತೇನಿದೆ? ಆತ್ಮದ ಎಲ್ಲ ಶೋಕಗಳನ್ನು ದಾಟಿ ಬಂದಿರುತ್ತದೆ. ಸಂಸಾರ ಸಾಗರವನ್ನು ಸಂಪೂರ್ಣವಾಗಿ ದಾಟಿ ಹೋಗಲು ಮತ್ತು ಪರದ ದಡವನ್ನು ತಲುಪಲು ಬ್ರಹ್ಮ ಜ್ಞಾನವೇ ಶ್ರೇಷ್ಠವಾದ ಉಪಾಯ ಮತ್ತು ಸಕಲವನ್ನು ಪಡೆಯಲು ಏಕಮಾತ್ರ ಸಾಧನ. ಪೂರ್ಣ ಶ್ರದ್ಧೆ ಮತ್ತು ಪರಿಪೂರ್ಣ ತಾಳ್ಮೆ ವಹಿಸಿರಿ. ಅವು ಉಮಾ ಮತ್ತು ಮಹೇಶ್ವರರ ಮೂರ್ತ ಸ್ವರೂಪ. ವಿಶ್ವಂಬರನಾದ ಭಗವಂತನು ತನ್ನ ಕೃಪಾಹಸ್ತವನ್ನು ನಿಮ್ಮ ತಲೆಯ ಮೇಲೆ ಇಡದೇ ಇದ್ದರೆ ನಿಮ್ಮ ಹೃದಯದಲ್ಲಿ ಪ್ರಕಟವಾಗುವುದಿಲ್ಲ. ಯಾರ ಮಾತುಗಳು ಅಮೋಘವಾದ ಶಕ್ತಿಯುಳ್ಳದ್ದಾಗಿವೆಯೋ ಅಂತಹ ಸಾಯಿನಾಥ ಗುರುವಾರ್ಯರು ಹೇಳಿದರು.
ಅದಕ್ಕೆ ಬೇಕಾಗಿರುವುದು ಶ್ರದ್ಧೆ ಹಾಗೂ ಅಲ್ಪ ಧೈರ್ಯವಷ್ಟೇ. ಅದರಿಂದ ಮಹಾದೈಶ್ವರ್ಯವನ್ನು ಪಡೆಯಬಹುದು. ಕಣ್ಣುಗಳಿಗೆ ಗೋಚರಿಸುವ ಪ್ರಪಂಚವೆಲ್ಲವೂ ಮಿಥ್ಯವೋ ಅಂದರೆ ಸತ್ಯವಲ್ಲ, ಇದನ್ನು ಒಪ್ಪುವುದು ಅವಶ್ಯ. ಉದಾಹರಣೆಗೆ, ಕನಸಿನಲ್ಲಿ ಕಾಣುವುದೆಲ್ಲವೂ ಪ್ರತ್ಯಕ್ಷವೆಂದು ಕಂಡರೂ ಎಚ್ಚರದಲ್ಲಿ ಅದೃಶ್ಯವಾಗುತ್ತವೆ. ಇಲ್ಲಿಯವರೆಗೆ ಮಾತ್ರ ಬುದ್ಧಿಯ ಪರಿಧಿ, ಇಲ್ಲಿಯವರೆಗೆ ಮಾತ್ರ ಆತ್ಮದ ಅಸ್ತಿತ್ವದ ಪಾತ್ರ. ಆದರೆ ಯಾವ ಸ್ಥಿತಿಯಲ್ಲಿ ಅಸ್ತಿತ್ವಕ್ಕಾಗಲಿ ಅನಾಸ್ತಿತ್ವಕ್ಕಾಗಲಿ ಆಸ್ಪದವಿಲ್ಲವೋ ಅದೇ ನಿಜಕ್ಕೂ ಸತ್ಯದ ಅಂತ, ಅಂದರೆ ಪರಮ ಆತ್ಮ. ಯಾವುದು ಸತ್, ಅಸತ್ ಇತ್ಯಾದಿ ಮತ್ತು ಲಿಂಗಭಾವವರ್ಜಿತವಾಗಿರುವುದೋ, ಎಲ್ಲ ಗುಣರಹಿತವಾಗಿರುವುದೋ, ಅದು ನಿಜಕ್ಕೂ ಎಲ್ಲವನ್ನೂ ಒಳಗೊಂಡ ವಿವಿಧ ಶಬ್ದಗಳ ರೂಪದಿಂದ ಅಭಿವ್ಯಕ್ತವಾದ ಗುರುಸ್ವರೂಪ. ಆತ್ಮವು ಯಾವುದೇ ಗುಣವಿಲ್ಲದಿರುವಂತಹುದು, ವೃದ್ಧಾಪ ಹುಟ್ಟು ಅಥವಾ ಸಾವು ಇವುಗಳನ್ನು ಮೀರಿದಿದ್ದು, ಅದು ಸನಾತನ ಹಾಗೂ ಶಾಶ್ವತ ಮತ್ತು ಯಾವತ್ತೂ ಅವಿನಾಶಿ ಕ್ಷಯರಹಿತ. ಅದು ನಿತ್ಯವಾದದ್ದು, ಅಜೀವಿತವಾದದ್ದು ಮತ್ತು ಸನಾತನವಾದದ್ದು. ಆಕಾಶದಂತೆ ಸರ್ವವ್ಯಾಪಿ, ಅನಂತ ಮತ್ತು ಅವಿಚ್ಛಿನ್ನ. ಅದು ಬೆಳೆಯುವುದೂ ಇಲ್ಲ, ಬದಲಾಗುವುದೂ ಇಲ್ಲ. ಶಬ್ದಗಳಿಗೆ ಅತೀತವಾದದ್ದನ್ನು, ರೂಪವಿಲ್ಲದುದ್ದನ್ನು, ಆದಿ ಮತ್ತು ಅಂತ್ಯವಿಲ್ಲದೆ ಇರುವುದನ್ನು, ಅತಿ ಗಹನವಾದದ್ದನ್ನು ಕ್ಷಯಿಸದೇ ಇರುವುದನ್ನು, ಗಂಧ ರಸ ಮತ್ತು ಲೇಪಗಳಿಲ್ಲದೆ ಇರುವುದನ್ನು ಯಾರು ತಾನೇ ವರ್ಣಿಸಲು ಸಾಧ್ಯ? ಈ ರೀತಿ ಆತ್ಮವು ನಿರ್ಗುಣವು ಅಗೋಚರವೂ ಆಗಿರುವುದು ಅಜ್ಞಾನದ ಕಾರಣವಾಗಿ ತಿಳಿಯದಾಗಿದೆ. ಆದ್ದರಿಂದ ಜ್ಞಾನದಿಂದ ಈ ಅಜ್ಞಾನವನ್ನು ತೆಗೆದುಹಾಕು. ಆದರೆ ಎಂದಿಗೂ ಆತ್ಮವೇ ಇಲ್ಲವೆಂದು ಮಾತ್ರ ಹೇಳಬೇಡ. ಶ್ರೀ ಸಾಯಿ ಪರಮಹಂಸ ಸ್ಥಿತಿಯು ಅದೆಷ್ಟು ಅದ್ಭುತ! ಅದು ಅವರ ನಿಜ ಸಂಪತ್ತು. ಕಾಲವೆಂಬ ಕಳ್ಳನು ಅದನ್ನು ಕದ್ದುಕೊಂಡು ಹೋಗಿದ್ದಾನೆ. ಅದು ಮತ್ತೆಂದಾದರೂ ಕಾಣಸಿಗುತ್ತದೆಯೇ? ನಾವು ಈಗ ದನ ಸುತ ಹೆಣ್ಣು ಇವುಗಳಲ್ಲಿ ಆಸಕ್ತರಾದ ಭಕ್ತರ ಬಗ್ಗೆ ಯೋಚಿಸುವುದು ಬೇಡ. ಅತ್ಯಂತ ವಿರಕ್ತನಾದ ಯೋಗಿಯ ದರ್ಶನಕ್ಕಾಗಿ ಬಂದವನು ಅವರ ಚರಣಕಮಲಗಳಲ್ಲಿ ಬಹುವಾಗಿ ಆಸಕ್ತನಾಗಿರುವನು. ಈ ಜಗತ್ತಿನಲ್ಲಿ ಎಲ್ಲ ಆಶೆಗಳ ಮತ್ತು ಕರ್ಮಗಳ ಬಂಧನದಿಂದ ವಿಮುಕ್ತನಾದವನು ಮತ್ತು ದೇಹ ಮತ್ತು ಮನೆಯಿಂದ ವಿರಕ್ತನಾದ ಭಕ್ತನು ಈ ಜಗತ್ತಿನಲ್ಲಿದ್ದು ಜೀವನ್ಮುಕ್ತನು. ಅಂತಹವರು ನಿಜವಾಗಿಯೂ ಧನ್ಯರು. ಯಾರು ಕೇವಲ ಸಾಯಿಯನ್ನು ಮಾತ್ರ ತಮ್ಮ ದೃಷ್ಟಿಯ ವಿಷಯವನ್ನಾಗಿಸಿರುವರೋ ಅವರು ಬೇರೆ ಏನನ್ನಾದರೂ ನೋಡಲು ಸಾಧ್ಯವೇ? ಅವರು ಎಲ್ಲಿ ನೋಡಿದರೂ ಸಾಯಿ ಇಲ್ಲದ ಜಾಗವೇ ಇರುವುದಿಲ್ಲ. ಯಾರು ಶ್ರೀ ಸಾಯಿಯ ನಾಮವನ್ನು ಸ್ಮರಿಸುತ್ತಿರುತ್ತಾರೋ, ಹೃದಯದಲ್ಲಿ ಸಾಯಿ ಪ್ರೇಮವನ್ನು ತುಂಬಿಕೊಂಡಿರುತ್ತಾರೋ, ಅವರಿಗೆ ನಿತ್ಯವೂ ಕ್ಷೇಮ ನಿಶ್ಚಿತ. ಸ್ವಯಂ ಸಾಯಿ ಅವರನ್ನು ರಕ್ಷಿಸುತ್ತಾರೆ. ಯಾರು ಕೇವಲ ಸಾಯಿ ವಿಚಾರವನ್ನು ಮಾತ್ರ ಕೇಳುವರೋ, ಸಾಯಿ ಶಬ್ದವನ್ನು ಬಿಟ್ಟು ಬೇರೇನು ಮಾತನಾಡುವುದಿಲ್ಲವೋ, ಸಾಯಿ ಪರಿಮಳವನ್ನು ಆಗ್ರಹಿಸುತ್ತಿರುವರೋ, ಸಾಯಿ ನಾಮವನ್ನು ನಾಲಿಗೆಯ ಮೇಲೆ ಆಸ್ವಾದಿಸುತ್ತಿರುವರೋ, ಅವರ ಸ್ಥಿತಿಯು ಸಾಯಿಯದೇ ಆಗಿರುತ್ತದೆ. ಪರಮ ಸುಖವನ್ನು ನೀಡುವ ಸಾಯಿಯ ಮಂದಸ್ಮಿತ ವದನವು ಅದೆಷ್ಟು ಅದ್ಭುತ! ಅಂತಹುದನ್ನು ದರ್ಶನ ಮಾಡಿದ ಮತ್ತು ಅವರ ಮಾತುಗಳ ರಸವನ್ನು ಆಸ್ವಾದಿಸಿದ ಭಾಗ್ಯವಂತರು ನಿಜವಾಗಿಯೂ ಧನ್ಯರು. ನಮ್ಮ ಕಲ್ಯಾಣದ ನಿಧಿಯು, ನಮ್ಮ ಸುಖಶಾಂತಿಗಳ ಜನ್ಮಸ್ಥಾನವೂ ಆಗಿರುವ ಅವರು ಸತ್ ಮತ್ತು ಅಸತ್ ಇವುಗಳ ವಿವೇಚನೆಯಿಂದ ಕೂಡಿ ವೈರಾಗ್ಯವಂತನೂ ಆಗಿ ಅಂತರಂಗದಲ್ಲಿ ಸದಾ ಸಾವಧಾನದಿಂದ ಕೂಡಿರುತ್ತಾರೆ. ಯಾವ ರೀತಿ ಕರುವು ತನಗೆ ಬೇಕಾದಷ್ಟು ಹಾಲನ್ನು ಕುಡಿದ ನಂತರವೂ ತಾಯಿಯ ಪಕ್ಕವನ್ನು ಬಿಟ್ಟು ಹೋಗುವುದಿಲ್ಲವೋ, ಅದೇ ರೀತಿ ಮನಸ್ಸನ್ನು ಗುರುಚರಣಗಳಿಗೆ ಭಕ್ತಿಯ ಅಗ್ಗದಿಂದ ಬಂಧಿಸಬೇಕು. ಗುರುವಿನ ಕೃಪೆಯನ್ನು ಅನುರಾಗವನ್ನು ಪಡೆಯಲು ಅವನ ಚರಣಕಮಲ ಧೂಳಿಯಲ್ಲಿ ವಂದಿಸು. ಆದರೆ ಮನಸ್ಸಿನಲ್ಲಿ ಅವನ ಹಿತಬೋಧನೆಯನ್ನು ಸ್ಥಿರಪಡಿಸಿಕೊಂಡು ಹೆಜ್ಜೆ ಹೆಜ್ಜೆಗೂ ಅದರ ಅನುಭವವನ್ನು ಪಡೆ. ಯಥೇಚ್ಛವಾಗಿ ಇಂದ್ರಿಯ ಸುಖಗಳಲ್ಲಿ ರಮಿಸುತ್ತಿದ್ದರೂ ಅಂತರಂಗದಲ್ಲಿ ಸಾಯಿ ಪ್ರೀತಿಯನ್ನು ನೆಲೆಗೊಳಿಸು. ಏಕೆಂದರೆ ಅದು ಅಂತಿಮವಾಗಿ ಸ್ವಾರ್ಥ ಹಾಗೂ ಪರಮಾರ್ಥ ಎರಡನ್ನೂ ಸಾಧಿಸಲು ಸಹಾಯಕಾರಿಯಾಗುತ್ತದೆ.
ಮಂತ್ರ ಸಿದ್ಧಿ ಪಡೆದ ಮಾಂತ್ರಿಕನು ಅಂಜನ ಹಾಕಿ ನೋಡಿ ಭೂಮಿಯಲ್ಲಿ ಅದುಗಿರುವ ನಿಧಿಯನ್ನು ಪಾಯಾಳುವಿಗೆ ಹೇಳುತ್ತಾನೆ. ಇಲ್ಲಿ ಪಾಯಾಳು ಎಂದರೆ ಕಾಲುಗಳನ್ನು ಮುಂದಿಟ್ಟು ಹುಟ್ಟಿದವನು ಎಂದು ಅರ್ಥ. ಅದೇ ರೀತಿ ಗುರುವಿನ ಚರಣ ಧೂಳಿಯು ಕಣ್ಣುಗಳಿಗೆ ಜ್ಞಾನ ಮತ್ತು ವಿಜ್ಞಾನ ಎರಡನ್ನೂ ಕೊಡುತ್ತದೆ. ಸಿದ್ಧಪುರುಷನ ಯಾವುದೇ ಗುಣಲಕ್ಷಣಗಳಿರಲಿ, ಅವು ಸಾಧಕನಿಗೆ ಸಾಧ್ಯವಾಗಿಸಿಕೊಳ್ಳಲು ದೀರ್ಘ ಪ್ರಯತ್ನ ಹಾಗೂ ಅಭ್ಯಾಸ ಮಾಡಬೇಕಾಗುತ್ತದೆ. ಹಾಲಿನಿಂದ ತುಪ್ಪವನ್ನು ಪಡೆಯಬಹುದು, ಆದರೆ ಹಾಲನ್ನು ಉಳಿ ಮಾಡಿದರೆ ಮಜ್ಜಿಗೆಯೂ ಇಲ್ಲ, ಬೆಣ್ಣೆಯೂ ಇಲ್ಲ, ತುಪ್ಪವೂ ಇಲ್ಲ. ಏಕೆಂದರೆ ಇವೆಲ್ಲಕ್ಕೂ ಕೆಲವು ಸಂಸ್ಕಾರಗಳನ್ನು ಮಾಡಬೇಕಾಗುತ್ತದೆ. ಮೊಸರನ್ನು ಕಡೆಯದೆ ಬೆಣ್ಣೆ ಬರುವುದಿಲ್ಲ. ಬೆಣ್ಣೆಯನ್ನು ಬೆಂಕಿಯ ಮೇಲಿಟ್ಟು ಕಾಯಿಸದ ಹೊರತು ರುಚಿಕರವಾದ ಸ್ವಾದಿಷ್ಟವಾದ ತುಪ್ಪವೂ ಲಭಿಸುವುದಿಲ್ಲ. ಆದ್ದರಿಂದ ಮುಖ್ಯವಾಗಿ ಬೇಕಾಗಿರುವುದು ಸಂಸ್ಕಾರಗಳ ಶಕ್ತಿ ಮತ್ತು ಇಂದಿನ ಅಭ್ಯಾಸಗಳಿಂದ ಉಂಟಾದ ಬುದ್ಧಿಶಕ್ತಿ. ಅಭ್ಯಾಸವಿಲ್ಲದೆ ಚಿತ್ತಶುದ್ಧಿ ಇಲ್ಲ. ಅದಿಲ್ಲದೆ ಜ್ಞಾನವನ್ನು ಸಂಪಾದಿಸುವುದು ದುರ್ಗಮವಾದದ್ದು. ಮನಸ್ಸು ನಿರ್ಮಲ ವೃತ್ತಿಯದ್ದಾಗಬೇಕು, ಆಗ ಮಾತ್ರವೇ ಆತ್ಮಜ್ಞಾನ ಪ್ರಾಪ್ತಿಯು ಸಾಧ್ಯ. ಆ ಸ್ವರೂಪ ಸ್ಥಿತಿಯನ್ನು ಪಡೆಯುವವರೆಗೆ ಭಗವದ್ಭಕ್ತಿಯನ್ನು ಬಿಡಬೇಡಿ. ಆತ್ಮಜ್ಞಾನವೆಂಬ ಮಂದಿರವನ್ನು ಕಟ್ಟಲು ಭಗವದ್ಭಕ್ತಿ ಎಂಬ ಅಡಿಪಾಯವನ್ನು ಹಾಕಬೇಕು. ಮುಕ್ತಿಯ ನಾಲ್ಕು ಗೋಪುರಗಳು ಬೆಳಗಬೇಕು ಮತ್ತು ವಿರಕ್ತಿ ಎಂಬ ಧ್ವಜವು ಹಾರಾಡಬೇಕು. ಹಗಲು ರಾತ್ರಿ ನಾಯಿಗಳು ಮತ್ತು ಹಂದಿಗಳು ಕೆಸರಿನಲ್ಲಿ ಹೊರಳಾಡುತ್ತವೆ, ಮಲವನ್ನು ತಿನ್ನುತ್ತವೆ. ಈ ರೀತಿ ಅವು ವಿಷಯ ಭೋಗವನ್ನು ಅನುಭವಿಸುತ್ತಿರುತ್ತವೆ. ಮಾನವನು ಅದೇ ರೀತಿ ಆಗಬೇಕೇನು? ಮನುಷ್ಯನು ತಪಸ್ಸಿನಿಂದ ಚಿತ್ತಶುದ್ಧಿಯನ್ನು ಪಡೆಯಬೇಕು. ಅದರಿಂದಾಗಿ ಅಖಂಡವಾದ ಬ್ರಹ್ಮನನ್ನು ಸಿದ್ಧಿಸಿಕೊಳ್ಳಬಹುದು. ಅದಕ್ಕಾಗಿ ಸ್ವಧರ್ಮದ ಆಚರಣೆಯಲ್ಲಿ ನಿರತನಾಗಬೇಕು. ಸಾಧುಗಳ ಸೇವೆಯೇ ಮುಕ್ತಿಯ ನಿವಾಸ. ಅದಲ್ಲದೆ ಕಾಮಲೋಲುಪತೆ ನರಕದ ಬಾಗಿಲನ್ನು ತೆರೆಯುತ್ತದೆ. ಇವು ಪೂಜ್ಯರಾದ ವೃದ್ಧ ಜನರ ಉದ್ಗಾರವು. ಇದನ್ನು ಸರ್ವತಾ ಮನಸ್ಸಿನಲ್ಲಿಟ್ಟು ವಿಚಾರ ಮಾಡುತ್ತಿರಬೇಕು. ಯಾರು ಸದಾಕಾಲ ಸದಾಚಾರ ಸಂಪನ್ನರಾಗಿರುತ್ತಾರೋ, ಕೇವಲ ದೇಹದ ನಿರ್ವಹಣೆಗೆ ಬೇಕಾದಷ್ಟು ಮಾತ್ರ ಆಹಾರವನ್ನು ತೆಗೆದುಕೊಳ್ಳುತ್ತಿರುತ್ತಾರೋ, ಮನೆ ಮಡದಿ ಮಕ್ಕಳಲ್ಲಿ ಮೋಹಿತರಾಗಿಲ್ಲವೋ, ಅಂತಹವರು ನಿಜವಾಗಿಯೂ ಧನ್ಯರು. ಅಂತಹವರು ಸಾಧುವೇ ಆಗಿರುತ್ತಾರೆ. ಯಾರು ಒಂದು ನಿಮಿಷವೂ ಕಣ್ಣು ಮುಚ್ಚದೆ ಸದಾಕಾಲ ಸಾಯಿಯ ಚಿಂತನೆ ಮಾಡುತ್ತಾರೋ, ಸಾಯಿಯು ಅವರ ಬಗ್ಗೆ ಸ್ವಯಂ ಚಿಂತಿಸುತ್ತಾರೆ, ಅವರಿಗೆ ಋಣಿಯಾಗಿರುತ್ತಾರೆ. ಈ ಅನುಭವದ ಅಚ್ಚರಿಯನ್ನು ನೋಡಿರಿ. ನಾಮಸ್ಮರಣೆಯ ಮಹತ್ವವು ಧನ್ಯ. ಗುರುವೇ ಭಕ್ತನನ್ನು ಸ್ಮರಿಸುತ್ತಾನೆ. ಧ್ಯಾನ ಮಾಡುತ್ತಿರುವವನು ಧ್ಯಾನ ಮಾಡಲ್ಪಡುವುದರ ಜೊತೆಯಲ್ಲಿ ಐಕ್ಯವಾಗಿ ಪರಸ್ಪರ ಪೂರ್ಣ ವಿಸ್ಮೃತಿಯನ್ನು ಹೊಂದುತ್ತಾನೆ. ನಿನ್ನ ಕಾರ್ಯಗಳಿಗೆ ನೀನೇ ಕಾರಣ. ನಾನು ಮಾತ್ರ ಹಗಲು ರಾತ್ರಿ ನಿನ್ನನ್ನೇ ಧ್ಯಾನಿಸುತ್ತೇನೆ. ಇವು ಬಾಬರವರ ವಚನಗಳಾಗಿದ್ದವು. ಅನೇಕರು ಇಂತಹ ಪ್ರೀತಿಯ ಮಾತುಗಳನ್ನು ಸ್ಮರಿಸುತ್ತಾರೆ. ನಮಗೆ ಬೇರೆ ಯಾವ ಶಾಸ್ತ್ರ ಪಠನವೂ ಬೇಕಿಲ್ಲ. ಈ ಒಂದು ಸಾಯಿಯ ಆಧ್ಯಾತ್ಮ ಕಥನವೇ ಸಾಕು. ನಾವು ಎಷ್ಟೇ ಅಸಂಖ್ಯಾತ ಪಾಪಗಳನ್ನೇ ಮಾಡಿರಲಿ, ಅವರು ನಮ್ಮನ್ನು ಎಲ್ಲಾ ಸಂಕಟಗಳಿಂದಲೂ ರಕ್ಷಿಸುತ್ತಾರೆ. ಈ ಗ್ರಂಥವನ್ನು ಪೂರ್ಣವಾಗಿ ಒಂದೇ ನಿಟ್ಟಿನಲ್ಲಿ ಓದಲು ಸಾಧ್ಯವಾಗದಿದ್ದರೂ ಗುರುಭಕ್ತಿಯ ಪ್ರಕರಣಗಳನ್ನು ಹೃದಯದಲ್ಲಿ ತುಂಬಿಸಿಕೊಂಡು ಏಕಾಗ್ರತೆಯಿಂದ ಓದಿ. ಅವುಗಳನ್ನು ಪ್ರತಿನಿತ್ಯವೂ ವಿಧಿವತ್ತಾಗಿ ಪಠಿಸಿರಿ. ದಿನದ ಯಾವುದೇ ಸಮಯದಲ್ಲಾಗಲಿ ಈ ಚರಿತ್ರೆಯನ್ನು ನಿತ್ಯವೂ ಓದಿರಿ. ಶ್ರೀಹರಿಯು ನಿಮ್ಮ ಗುರುರಾಜರ ಸಹಿತವಾಗಿ ನಿಶ್ಚಯವಾಗಿ ತಮ್ಮ ಭಕ್ತರನ್ನು ಭೇಟಿ ಮಾಡುತ್ತಾರೆ. ಯಾರ ಮನೆಯಲ್ಲಿ ನಿತ್ಯವೂ ಪಾರಾಯಣವಾಗುತ್ತದೋ ಆ ಮನೆಯಲ್ಲಿ ಶ್ರೀಲಕ್ಷ್ಮಿಯು ಅಖಂಡವಾಗಿ ನೆಲೆಸುತ್ತಾಳೆ. ಒಂದು ಸಪ್ತಾಹದಲ್ಲಿ ಇಡೀ ಗ್ರಂಥವನ್ನು ಓದಿ ಮುಗಿಸಿದರೆ ದಾರಿದ್ರ್ಯವು ಓಡಿ ಹೋಗುತ್ತದೆ. ಇದನ್ನು ನಾನು ಹೇಳುತ್ತಿರುವೆನೆಂದು ಭಾವಿಸಬೇಡಿ, ಏಕೆಂದರೆ ಅದು ಮನಸ್ಸಿನಲ್ಲಿ ಸಂಶಯಗಳನ್ನು ಹುಟ್ಟಿಸುತ್ತದೆ. ಸಾಯಿಯವರೇ ನನ್ನ ವಾಣಿಯಿಂದ ನುಡಿಸುತ್ತಿದ್ದಾರೆ. ಕ್ಲಿಷ್ಟಕರವಾದ ಊಹೆಗಳನ್ನು ಪಕ್ಕಕ್ಕೆ ಸರಿಸಿಡಿರಿ. ಸಾಯಿಯು ಸಕಲ ಸದ್ಗುಣಗಳ ಗಣಿ. ತಮ್ಮ ಭಕ್ತರಿಗೆ ಕೈವಲ್ಯವನ್ನು ಪ್ರತಿಪಾದಿಸುವವರು. ಅವರ ಚರಿತ್ರೆಗಳು ಕಲಿಯುಗದ ಎಲ್ಲ ಪಾಪಗಳನ್ನು ನಾಶ ಮಾಡುತ್ತವೆ. ಶ್ರೋತೃಗಳು ಅವುಗಳನ್ನು ಕೇಳಬೇಕು. ಅಂತಹ ಸಂತರ ಚರಿತ್ರೆಗೆ ಹೋಲಿಸಿದರೆ ಸ್ವರ್ಗ ಸುಖವು ಕೇವಲ ಶುಲ್ಲಕವಾದದ್ದು.
ಈ ಸತ್ಕತನದ ಮಹಾಲಾಭವನ್ನು ತ್ಯಜಿಸಿ ಯಾರು ತಾನೇ ತಮ್ಮ ತಲೆಯನ್ನು ಎತ್ತಿ ಅಲ್ಲಿ ನೋಡಬಲ್ಲರು. ಸುಖ ಮತ್ತು ದುಃಖ ಎರಡು ಮನಸ್ಸಿನ ವಿಕಾರ ಸ್ಥಿತಿಗಳು. ಸತ್ಸಂಗವು ಸದಾ ನಿರ್ವಿಕಾರವಾದದ್ದು. ಅದು ಮನಸ್ಸನ್ನು ಚೈತನ್ಯಕಾರಿಯನ್ನಾಗಿ ಮಾಡುತ್ತದೆ. ಅಲ್ಲಿ ಸುಖ ದುಃಖಗಳೆರಡಕ್ಕೂ ಜಾಗವೇ ಇರುವುದಿಲ್ಲ. ಒಬ್ಬ ವಿರಕ್ತನು ಏಕಾಂತದಲ್ಲಿ ಅನುಭವಿಸುವ ಸುಖವನ್ನು ಅಥವಾ ಒಬ್ಬ ಭಕ್ತನು ಭಕ್ತಿಯಲ್ಲಿ ಅನುಭವಿಸುವ ಸುಖವನ್ನು ಇಂದ್ರನು ಚಕ್ರವರ್ತಿಯದ್ದಾಗಿಯೋ ಕಾಲ್ಪಾಂತ್ಯದವರೆಗೂ ಅನುಭವಿಸಲು ಸಾಧ್ಯವಿಲ್ಲ. ಪ್ರಾರಬ್ಧವನ್ನು ಅನುಭವಿಸುವುದು ಅತಿ ಬಲತ್ತರವಾದದ್ದು. ಬುದ್ಧಿಯು ಪೂರ್ವಜನ್ಮದ ಕರ್ಮಾನುಸಾರ ಉಂಟಾಗುತ್ತದೆ. ಆದರೆ ವಿಧಿಬರಹದ ಕರ್ಮಗಳನ್ನು ಭಕ್ತನು ಒಬ್ಬ ಸಂತನ ಆಟದ ರೀತಿಯಲ್ಲಿ ದೂರ ಮಾಡಿಕೊಳ್ಳಬಹುದು. ಭಗೀರಥ ಪ್ರಯತ್ನ ಮಾಡಿದರೂ ಪ್ರಾರಬ್ಧ ಕರ್ಮಗಳ ಫಲವನ್ನು ತಪ್ಪಿಸಲು ಸಾಧ್ಯವಿಲ್ಲ. ಕರ್ಮಗಳು ತಡೆಯಲಾರದಂತಹ ಸ್ಥಿತಿಯಲ್ಲಿ ಫಲ ನೀಡಲು ಪ್ರಾರಂಭಿಸುತ್ತವೆ. ಆಗ ಅವುಗಳಿಂದ ಬಿಡುಗಡೆ ಹೊಂದುವುದು ನಿಜವಾಗಿಯೂ ಅಶಕ್ಯವಾಗಿ ಬಿಡುತ್ತದೆ. ಸಂತರು ಅವುಗಳನ್ನು ಅರಿಯಬಲ್ಲರು. ಅವುಗಳು ಅವಾಂಛಿತ ದುಃಖವಾಗಿರಬಹುದು ಅಥವಾ ಅಕಲ್ಪಿತ ಸುಖವಾಗಿರಬಹುದು. ದೇಹ ಪ್ರಾರಬ್ಧದ ರೀತಿ ಕರ್ಮಫಲಗಳನ್ನು ಅವರು ತಿಳಿದಿರುತ್ತಾರೆ. ನಿಮ್ಮ ನಾಮವನ್ನು ಅಖಂಡವಾಗಿ ಸ್ಮರಿಸುವುದು ನಮ್ಮ ವ್ರತ, ತಪಸ್ಸು ಮತ್ತು ಧ್ಯಾನವಾಗಿದೆ. ಮತ್ತು ಶಿರಡಿಗೆ ಆಗಾಗ ಪ್ರಯಾಣ ಮಾಡುವುದು ನಮ್ಮ ಏಕೈಕ ತೀರ್ಥಯಾತ್ರೆಯಾಗಿದೆ. ಸಾಯಿ ಸಾಯಿ ಎಂಬ ನಾಮವನ್ನು ಮಾತ್ರ ಸ್ಮರಿಸುತ್ತೇವೆ. ಅದು ಎಲ್ಲ ದೇವರ ಅನುಷ್ಠಾನಕ್ಕೆ ಬೇಕಾದ ಮಂತ್ರವಾಗಿದೆ. ಇದೇ ನಮ್ಮ ಧ್ಯಾನ, ಇದೇ ನಮ್ಮ ತಪಸ್ಸು, ಇದೇ ನಮ್ಮ ಜಪ. ನಾವು ಅನನ್ಯರಾಗಿ ನಿಮ್ಮಲ್ಲಿ ಶರಣಾಗುತ್ತೇವೆ. ನಿಷ್ಕಪಟ ಭಾವದಿಂದ ಪ್ರೇಮಾನುಸಂಧಾನ ಮಾಡುವುದೇ ಅವನಿಗೆ ನಿಜವಾದ ಪೂಜೆಯಾಗಿದೆ. ಆನಂತರ ಅಂತರಂಗದಲ್ಲಿಯೇ ತರ್ಕಕ್ಕೆ ನಿಲುಕದ ಅವನ ಸಾಧನೆಗಳನ್ನು ಅನುಭವಿಸು. ಈ ದೀರ್ಘ ವಿವರಣೆಯು ಸಾಕಿಷ್ಟು. ನಮಗೆ ತಕ್ಷಣವೇ ಒಂದು ಸಿಹಿಯಾದದ್ದು ಬೇಕು. ಈ ಹಿಂದೆ ಸೂಚಿಸಿದ ರಸಭರಿತ ಚರಿತ್ರೆಯನ್ನು ಕೇಳಲು ಸಕಲರು ಉತ್ಸುಕರಾಗಿರಿ. ನನ್ನ ಶ್ರೋತೃವೃಂದದ ಕುತೂಹಲವನ್ನು ಅರಿತು ಈ ಕಥೆಯ ಅದ್ಭುತವನ್ನು ಸಂಕ್ಷಿಪ್ತವನ್ನಾಗಿ ಮಾಡಿ ಹಿಂದೆ ತಿಳಿಸಿದಂತೆ ನಿಮ್ಮ ಪರಿಪೂರ್ಣ ಗಮನವನ್ನು ಅದರ ಮೇಲೆ ಇರಿಸಬಹುದಾಗಿದೆ. ನಾನಾದರೂ ಪಾಮರ, ಮಂದಮತಿ ಮತ್ತು ಕಾವ್ಯದ ಪದಬಂಧ ಉತ್ಪತ್ತಿ ವ್ಯಾಕರಣವನ್ನು ಸ್ವಲ್ಪವೂ ಅರಿಯದವನು. ಸಾಯಿಯು ನನ್ನ ಮೂಲಕ ಏನನ್ನು ಬರೆಯಿಸಬೇಕೆಂದಿರುವರೋ ಅದನ್ನು ನನ್ನ ಕೈ ಹಿಡಿದು ಬರೆಸುತ್ತಿರುವರು. ಸಾಯಿಯು ನನಗೆ ಬುದ್ಧಿಶಕ್ತಿಯನ್ನು ಕೊಡದಿದ್ದರೆ ಈ ಚರಿತ್ರೆಯನ್ನು ಬರೆಯಲು ನಾನು ಯಾರು? ಅವರು ತಮ್ಮ ಕಥೆಯನ್ನು ತಾವೇ ಹೇಳುತ್ತಾರೆ ಮತ್ತು ಅದನ್ನು ತಾವೇ ಬರೆಯುತ್ತಾರೆ. ಈ ರೀತಿ ಹಿಂದೆ ಚಾವಡಿಯ ಕಥೆಯನ್ನು ಹೇಳಿದಾಗ ಹಂಡೆ ಮತ್ತು ಪ್ರಸಾದದ ಕಥೆಯನ್ನು ಹೇಳುವೆನೆಂದು ಪ್ರಮಾಣ ಮಾಡಿದ್ದೆನು. ಆ ಕಥೆಯ ನಿರೂಪಣೆಯನ್ನು ಕೇಳಿರಿ. ನಾನು ಇದೇ ರೀತಿಯ ಕಥೆಗಳನ್ನು ಅಥವಾ ಮತ್ತೆ ಯಾವುದಾದರೂ ನೆನಪಿಗೆ ಬಂದಂತಹ ಕಥೆಗಳನ್ನು ಶ್ರೋತೃಗಳಿಗೆ ತಿಳಿಸುತ್ತೇನೆ. ಗಮನವಿಟ್ಟು ಆಲಿಸಿರಿ. ಸಾಯಿಯ ಕಥೆಗಳ ಅದ್ಭುತವು ನಿಜವಾಗಿಯೂ ಧನ್ಯ. ಅವುಗಳ ಶ್ರವಣ ಪ್ರಭಾವವು ಧನ್ಯ ಧನ್ಯ. ಅವುಗಳ ಮೇಲೆ ಧ್ಯಾನಿಸಿದ್ದಲ್ಲಿ ಸ್ವಸ್ವರೂಪವು ಪ್ರಕಟವಾಗುತ್ತದೆ ಮತ್ತು ಅದರಿಂದ ಸಾಯಿ ಚರಣಗಳಲ್ಲಿ ಸದ್ಭಾವ ಭಕ್ತಿಯು ಹೆಚ್ಚಾಗುತ್ತದೆ. ಈಗ ಮೊದಲು ಚಾವಡಿಯ ವಿವರಣೆ ಮತ್ತು ಆನಂತರ ಆ ಸಮಾರಂಭದ ರೂಪರೇಷೆಯನ್ನು ನೀಡುತ್ತೇನೆ. ಬಾಬರವರು ದಿನ ಬಿಟ್ಟು ದಿನ ನಿಯಮಿತವಾಗಿ ಚಾವಡಿಯಲ್ಲಿ ಮಲಗುತ್ತಿದ್ದರು. ಬಾಬರವರ ಈ ನಿತ್ಯದ ಪರಿಪಾಠ ಒಂದು ದಿನ ಮಸೀದಿಯಲ್ಲಿ ಮಲಗುವುದು, ಮತ್ತೊಂದು ದಿನ ಚಾವಡಿಯಲ್ಲಿ ಮಲಗುವುದು, ಇದು ಸಮಾಧಿಯ ದಿನದವರೆಗೆ ಕ್ರಮಬದ್ಧವಾಗಿ ನಡೆಯಿತು. ಆನಂತರ ಡಿಸೆಂಬರ್ 1909 ಇಸವಿ 10ನೆಯ ತಾರೀಕು ಚಾವಡಿಯಲ್ಲಿ ಸಾಯಿಯ ಭಜನೆ, ಅರ್ಚನೆ, ಪೂಜೆಗಳು ಪ್ರಾರಂಭವಾದವು. ಮೊದಲು ಚಾವಡಿ ಸಮಾರಂಭದ ವಿವರಣೆಯನ್ನು ನನ್ನ ಕೈಲಾದ ಮಟ್ಟಿಗೆ ಉತ್ತಮವಾಗಿ ಆರಂಭಿಸುತ್ತೇನೆ. ಸಾಯಿಯು ನನ್ನಲ್ಲಿ ಉತ್ಸಾಹವನ್ನು ಕೃಪೆ ಮಾಡಲಿ ಮತ್ತು ಪರಮೇಶ್ವರನು ಅದನ್ನು ಪೂರ್ಣ ಮಾಡಲು ಸಹಾಯ ಮಾಡಲಿ. ಬಾಬರವರು ಚಾವಡಿಗೆ ಹೋಗುವ ರಾತ್ರಿಯಂದು ಭಜನಾ ಮಂಡಳಿಯು ಮಸೀದಿಗೆ ಬಂದು 2 ಪ್ರಹರ ಕಾಲ ಮಸೀದಿಯ ಅಂಗಳದಲ್ಲಿ ಭಜನೆ ಮಾಡುತ್ತಿದ್ದರು. ಹಿಂದೆ ಶೋಭಾಯಮಾನವಾದ ರಥ, ಬಲಗಡೆ ತುಳಸಿ ಗಿಡ ಇರುವ ಒಂದು ಬೃಂದಾವನ,
ಬಾಬರವರು ಸ್ವತಃ ಕುಳಿತಿರುತ್ತಿದ್ದರು. ಮಧ್ಯದಲ್ಲಿ ಭಕ್ತ ಜನರು ಭಜನೆ ಹಾಡುತ್ತಾ ಕುಳಿತಿರುತ್ತಿದ್ದರು. ಎಲ್ಲ ಭಕ್ತರು ಪುರುಷರು ಮತ್ತು ಮಹಿಳೆಯರು ಯಾರಿಗೆ ಹರಿಭಜನೆಗಳ ಮೇಲೆ ಅತ್ಯಾದರವಿರುತ್ತಿತ್ತೋ ಅಂತಹವರು ಭಜನೆಯಲ್ಲಿ ತನ್ಮಯರಾಗಲು ಸಭಾಮಂಟಪಕ್ಕೆ ಬೇಗನೆ ಬಂದಿರುತ್ತಿದ್ದರು. ಭಜನೆಯ ನಾದವು ವಿವಿಧ ವಾದ್ಯಗಳ ನಾದಲಹರಿಯ ಜೊತೆಯಲ್ಲಿ ಉಕ್ಕುತ್ತಿದ್ದವು. ತಾಳ, ಚಿಪ್ಲಿ, ಮೃದಂಗ, ಕಂಜರಿ ಮತ್ತು ಗೋಲ ಅವುಗಳ ನಾದಗಳ ಜೊತೆಯಲ್ಲಿ ಕೆಲವರು ಕೈಯಲ್ಲಿ ತಾಳ ಹಾಕುತ್ತಿದ್ದರು. ಇಲ್ಲಿ ಚಿಪ್ಲಿ ಎಂದರೆ ಮರದ ಕೋಲುಗಳು ತಾಳ ಹಾಕಲು ಉಪಯೋಗಿಸುವ ಸಾಧನ ಎಂದು ಅರ್ಥ, ಹಾಗೂ ಕಂಜರಿ ಎಂದರೆ ಸಣ್ಣ ತಂಬೂರಿ ಎಂದು ಅರ್ಥ, ಮತ್ತು ಗೋಲ ಎಂದರೆ ಕೋಲಿನ ಮೇಲೆ ಸಡಿಲವಾಗಿ ಸಿಕ್ಕಿಸಿದ ಲೋಹದ ಉಂಗುರಗಳು ಎಂದು ಅರ್ಥ. ಸಾಯಿ ಸಮರ್ಥರು ಚುಂಬಕಮಣಿಯ ರೀತಿ ತಮ್ಮದೇ ಆದ ಆಕರ್ಷಣಾ ಶಕ್ತಿಯಿಂದ ಭಕ್ತರನ್ನು ಲೋಹದ ಚೂರುಗಳನ್ನು ತಮ್ಮ ಚರಣಗಳಿಗೆ ಅವರಿಗೆ ತಿಳಿಯದಂತೆ ಆಕರ್ಷಿಸುತ್ತಿದ್ದರು. ದೀಪಧಾರಿಗಳು ತಮ್ಮಲ್ಲಿದ್ದ ದೀಪಗಳನ್ನು ಒತ್ತಿಸಿ ಅಂಗಳದಲ್ಲಿ ನಿಲ್ಲುತ್ತಿದ್ದರು. ಪಲ್ಲಕ್ಕಿಯನ್ನು ಕೆಲವರು ಶೃಂಗರಿಸುತ್ತಿದ್ದರು. ದ್ವಾರದ ಹತ್ತಿರ ಮತ್ತೆ ಮತ್ತೆ ಜಯಕಾರ ಹಾಕಲು ಕೆಲವು ಭಟ್ಟಾಂಗಿಗಳು ನಿಲ್ಲುತ್ತಿದ್ದರು. ರಸ್ತೆಯ ಚೌಕದಲ್ಲಿ ಕೆಲವು ಕಮಾನುಗಳು, ಹಾರಗಳು, ತೋರಣಗಳು ಮತ್ತು ಅಲಂಕಾರದ ಬಾವುಟಗಳು ಆಕಾಶದಲ್ಲಿ ಎತ್ತರಕ್ಕೆ ಹಾರುತ್ತಿದ್ದವು. ಮಕ್ಕಳು ಹೊಸ ಉಡುಗೆ ತೊಡುಗೆಗಳನ್ನು ಧರಿಸುತ್ತಿದ್ದರು. ಅನೇಕ ಸಾಲುಗಳ ಮಣ್ಣಿನ ಹಣತೆಯ ದೀಪಗಳು ಮಸೀದಿಯ ಸುತ್ತಲೂ ಬೆಳಗುತ್ತಿದ್ದವು. ಅಂಗಳದ ದ್ವಾರದಲ್ಲಿ ಶ್ಯಾಮಕರ್ಣ ಕುದುರೆಯು ಪೂರ್ಣ ಶೃಂಗಾರದಿಂದ ವಿರಾಜಮಾನವಾಗಿರುತ್ತಿತ್ತು. ಆ ಸಮಯದಲ್ಲಿ ತಾತ್ಯ ಪಾಟೀಲನು ಜನರ ಗುಂಪಿನ ಜೊತೆಗೆ ಬರುತ್ತಿದ್ದನು. ಅವನು ಬಾಬರವರ ಸಮೀಪದಲ್ಲಿ ಕುಳಿತುಕೊಂಡು ಬಾಬರವರ ಜೊತೆಯಲ್ಲಿ ಹೊರಡಲು ಉದ್ಯುಕ್ತನಾಗಿರುತ್ತಿದ್ದನು. ಬಾಬರವರು ತಯಾರಾಗಿದ್ದರೂ ತಾತ್ಯಾನು ಬರುವವರೆಗೆ ತಮ್ಮ ಜಾಗದಲ್ಲಿಯೇ ಕುಳಿತಿರುತ್ತಿದ್ದರು ಮತ್ತು ತಾತ್ಯಾನ ಆಗಮನಕ್ಕಾಗಿ ಕಾಯುತ್ತಿದ್ದರು. ಬಾಬರವರ ಕಂಕುಳಲ್ಲಿ ಕೈಯಿಟ್ಟು ತಾತ್ಯ ಪಾಟೀಲನು ಬಾಬರವರನ್ನು ಎಬ್ಬಿಸುವವರೆಗೆ ಕಾದಿದ್ದು ಬಾಬರವರು ಅಲ್ಲಿಂದ ಚಾವಡಿಗೆ ಹೊರಡಲು ಸಿದ್ಧರಾಗುತ್ತಿದ್ದರು. ತಾತ್ಯಾನು ಬಾಬರವರನ್ನು ಮಾಮ ಎಂದು ಕರೆಯುತ್ತಿದ್ದನು. ಇಲ್ಲಿ ಮಾಮ ಎಂದರೆ ತಾಯಿಯ ಸೋದರ ಎಂದು ಅರ್ಥ. ಅವರ ಪರಸ್ಪರ ಪ್ರೀತಿಯು ಅಷ್ಟರ ಮಟ್ಟಿಗೆ ಇತ್ತು. ಅವರ ಪರಸ್ಪರ ಆತ್ಮೀಯತೆಯನ್ನು ಯಾವುದಕ್ಕೂ ಹೋಲಿಸಲು ಆಗುವುದಿಲ್ಲ. ಅವರು ನಿತ್ಯದಂತೆ ಕಫಾನಿ ಧರಿಸುತ್ತಿದ್ದರು. ತಮ್ಮ ಸಟಕವನ್ನು ಕಂಕುಳಲ್ಲಿ ಇಟ್ಟುಕೊಳ್ಳುತ್ತಿದ್ದರು. ಅವರು ಚಿಲುಮೆಯನ್ನು ತಂಬಾಕನ್ನು ಹಿಡಿದಿರುತ್ತಿದ್ದರು. ಒಂದು ವಸ್ತ್ರವನ್ನು ಹೆಗಲ ಮೇಲೆ ಹಾಕಿಕೊಂಡಿರುತ್ತಿದ್ದರು. ಈ ರೀತಿ ಬಾಬರವರು ತಯಾರಾಗಿದ್ದಾಗ ತಾತ್ಯಾನು ಒಂದು ಸುಂದರವಾದ ಜರಿ ಕುಸುರೆ ಕೆಲಸವಿರುವ ವಸ್ತ್ರದಿಂದ ಅವರ ದೇಹ ಮತ್ತು ತಲೆಯನ್ನು ಪೂರ್ಣವಾಗಿ ಸುತ್ತುತ್ತಿದ್ದನು. ಆನಂತರ ಬಾಬರವರು ಇಂದಿನ ಗೋಡೆಯ ಹತ್ತಿರ ಕೆಳಗೆ ಇದ್ದ ಕಟ್ಟಿಗೆಯ ಹೊರೆಯನ್ನು ತಮ್ಮ ಬಲಗಾಲಿನ ಉಂಗುಷ್ಟದಿಂದ ಮುಂದಕ್ಕೆ ಕ್ಷಣಕಾಲ ಅದರ ಜಾಗದಲ್ಲೇ ತಳ್ಳುತ್ತಿದ್ದರು. ಆನಂತರ ಸಾಯಿಯವರು ಉರಿಯುತ್ತಿದ್ದ ದೀಪವನ್ನು ತಮ್ಮ ಬಲಗೈನಿಂದ ಆರಿಸುತ್ತಿದ್ದರು. ಆನಂತರ ಅವರು ಚಾವಡಿಗೆ ಹೊರಡುತ್ತಿದ್ದರು. ಸಾಯಿ ಹೊರಟಾಗ ಸಂಗೀತ ವಾದ್ಯಗಳೆಲ್ಲವೂ ಮೊಳಗತೊಡಗುತ್ತಿದ್ದವು. ಪಟಾಕಿಗಳು ಸಿಡಿಯುತ್ತಿದ್ದವು. ಜೊತೆಗೆ ಅತ್ಯಂತ ಪ್ರಕಾಶಮಾನವಾದ ದೀಪಗಳು ದೇವತೆಗಳಿಗೆ ಅರ್ಪಿತವಾಗುತ್ತಿದ್ದವು. ಮಣ್ಣಿನ ದೀಪಗಳು ಆ ಜಾಗವನ್ನೆಲ್ಲ ಪ್ರಕಾಶಿಸುತ್ತಿದ್ದವು. ಕೆಲವರು ಧನುಸಿನ ಆಕಾರವಾಗಿ ಸುತ್ತುವರಿಯುತ್ತಿದ್ದರು. ಕೆಲವರು ಕೊಂಬು, ಕೆಲವರು ಕಹಳೆ, ಕೆಲವರು ತಾಳ ಮದ್ದಳೆಗಳನ್ನು ಬಾರಿಸುತ್ತಿದ್ದರು. ಅಲ್ಲಿ ಆಡಿನ ರಾಗಕ್ಕೆ ಸರಿಯಾಗಿ ಚಪ್ಪಾಳೆ ಒಡೆಯುವವರಿಗೇನು ಕೊರತೆ ಇರಲಿಲ್ಲ. ಸಾಯಿನಾಮದ ಗರ್ಜನೆಯ ಮಧ್ಯ ಮೃದಂಗ ಮತ್ತು ವೀಣೆಗಳು ಜೇಂಕರಿಸುತ್ತಿದ್ದವು. ಭಜನೆ ಆಡುತ್ತಲೇ ಅತ್ಯಂತ ಪ್ರೇಮದಿಂದ ನರನಾರಿಯರು ಸಾಲು ಸಾಲಾಗಿ ನಡೆಯುತ್ತಿದ್ದರು. ಬಾವುಟಗಳನ್ನು, ದಂಡಿಯನ್ನು, ಅವುಗಳಲ್ಲಿ ಕೆಲವುದರ ಮೇಲೆ ಗರುಡ ಲಾಂಛನವಿರುತ್ತಿತ್ತು. ಇವುಗಳನ್ನು ಹಿಡಿದು ಸಮಸ್ತ ಜನರು ಆಡುತ್ತಾ, ನೃತ್ಯ ಮಾಡುತ್ತಾ, ಆರುತ್ತಾ ನಡೆದು ಹೋಗುತ್ತಿದ್ದರು. ಸಕಲ ಜನರು ಅತಿ ಆನಂದದಿಂದ ಇರುತ್ತಿದ್ದರು.
ಅವರು ಬಾವುಟ ಮತ್ತು ದಂಡುಗಳನ್ನು ಹಿಡಿದು ಮೆರವಣಿಗೆಯಲ್ಲಿ ಹೋಗುತ್ತಿದ್ದರು. ಕಹಳೆ ತುತ್ತೂರಿಗಳು ಜೋರಾಗಿ ಶಬ್ದ ಮಾಡುತ್ತಿದ್ದವು. ಕೈಗಳನ್ನು ಕಿವಿಯವರೆಗೆ ಎತ್ತಿ ಜಯಕಾರ ಹಾಕುತ್ತಿದ್ದರು. ಈ ರೀತಿ ವಾದ್ಯಗಳು ಮೊಳಗುತ್ತಿರಲು ಮೆರವಣಿಗೆಯು ಮಸೀದಿಯನ್ನು ಬಿಡುತ್ತಿತ್ತು. ಬಾಬರವರು ಮೆಟ್ಟಿಲವರೆಗೆ ಬಂದಾಗ ಬಟ್ಟಂಗಿಗಳು ಬಾಬರವರ ಜಯಕಾರ ಮಾಡುತ್ತಿದ್ದರು. ಆ ಸ್ಥಾನದಲ್ಲಿ ಭಕ್ತ ಮಂಡಳಿಯು ತಾಳ, ಮೃದಂಗ, ವೀಣೆ, ಚಿಪ್ಲಿ, ಚಕ್ರತಾಳ ಅಂದರೆ ಜಲ್ಲರಿ ಇವುಗಳನ್ನು ಬಾರಿಸುತ್ತಾ ಆನಂದದಿಂದ ಭಜನೆ ಮಾಡುತ್ತಿದ್ದರು. ಭಕ್ತರು ಬಾವುಟಗಳನ್ನು ತೋರಣಗಳನ್ನು ಹಿಡಿದು ನಲಿಯುತ್ತಾ ನಡೆಯುತ್ತಿದ್ದರು. ಬಾಬರವರ ಇಕ್ಕೆಳಗಳಲ್ಲಿಯೂ ಜನರು ಚಾಮರಗಳನ್ನು ಹಿಡಿದು ಬೀಸುತ್ತಾ ನಡೆಯುತ್ತಿದ್ದರು. ಜನರು ತಮ್ಮ ಶಾಲುಗಳನ್ನು ಮತ್ತು ಬಟ್ಟೆಗಳನ್ನು ದಾರಿಯಲ್ಲಿ ರತ್ನ ಕಂಬಳಿಯ ರೀತಿಯಲ್ಲಿ ಹರಡುತ್ತಿದ್ದರು. ಅದರ ಮೇಲೆ ಬಾಬರವರು ನಡೆಯುವಂತೆ ಮಾಡುತ್ತಿದ್ದರು. ಭಕ್ತರ ಕೈಗಳನ್ನು ಆಧಾರವಾಗಿ ಹಿಡಿದುಕೊಂಡು ನಡೆಯುವಾಗ ಕೆಲವರು ಚಾಮರವನ್ನು ಬೀಸುತ್ತಿದ್ದರು. ತಾತ್ಯಾಬನು ಅವರ ಎಡಗೈಯನ್ನು ಹಿಡಿದುಕೊಂಡು ಮಹಾಳಾಸ್ಪತಿಯು ಅವರ ಬಲಗೈಯನ್ನು ಹಿಡಿದು ನಡೆಯುತ್ತಿದ್ದರು. ಬಾಪು ಸಾಹೇಬನು ಛತ್ರಿಯನ್ನು ಅವರ ತಲೆಯ ಮೇಲೆ ಹಿಡಿಯುತ್ತಿದ್ದನು. ಈ ರೀತಿ ಇಡೀ ಪರಿವಾರವು ಚಾವಡಿಗೆ ಹೊರಡುತ್ತಿತ್ತು. ಎಲ್ಲದರ ಮಧ್ಯ ತಾಮ್ರವರ್ಣದ ಕುದುರೆ ಶ್ಯಾಮಕರ್ಣವು ಇರುತ್ತಿತ್ತು. ಅದು ಸರ್ವಾಭರಣದಿಂದ ಅಲಂಕೃತವಾಗಿ ಪಾದಗಳಲ್ಲಿ ಗೆಜ್ಜೆಗಳ ಜನತ್ಕಾರದಿಂದ ಶೋಭಿತವಾಗಿರುತ್ತಿತ್ತು. ದಂಡವನ್ನು ಹಿಡಿದವರು ಸಾಯಿನಾಮವನ್ನು ಜಯಕಾರ ಮಾಡುತ್ತಾ ಮುಂದೆ ನಡೆಯುತ್ತಿದ್ದರು. ಛತ್ರಿಗಳನ್ನು ಹಿಡಿದವರು ಅವರ ಮೇಲೆ ಛತ್ರಿ ಹಿಡಿದಿರುತ್ತಿದ್ದರು. ಚಾಮರ ಹಿಡಿದವರು ಒಂದೇ ಸಮನೆ ಚಾಮರ ಬೀಸುತ್ತಿದ್ದರು. ಸಂಗೀತ ವಾದ್ಯಗಳು ಮತ್ತು ಬಾಜಾಭಜಂತ್ರಿಗಳು ಶಬ್ದ ಮಾಡುತ್ತಿದ್ದವು. ಭಕ್ತರ ಜಯಕಾರಗಳು ಪ್ರತಿಧ್ವನಿಸುತ್ತಿದ್ದವು. ಈ ರೀತಿ ಭಕ್ತರ ಸಮೂಹವು ಪ್ರೀತಿಯಿಂದ ಘೋಷಣೆ ಮಾಡುತ್ತಾ ಹೊರಡುತ್ತಿತ್ತು. ಹರಿನಾಮದ ಗರ್ಜನೆಯು ಜೋರಾಗಿ ನಡೆಯುತ್ತಿತ್ತು. ತಾಳ, ಜಾಂಜ, ಮೃದಂಗಗಳು ಸುಸ್ವರ ಮೂಡಿಸುತ್ತಿದ್ದವು. ಭಕ್ತರ ಸಮೂಹವು ಜೋರಾಗಿ ಗರ್ಜಿಸುತ್ತಾ, ಕೂಗುತ್ತಾ, ಜಯಕಾರ ಹಾಕುತ್ತಾ ಚಲಿಸುತ್ತಿತ್ತು. ಈ ರೀತಿ ಭಕ್ತರು ಮತ್ತು ಭಜನೆ ಆಡುವವರು ಆನಂದ ನಿರ್ಭರರಾಗಿ ಉತ್ಸಾಹದಿಂದ ಸಾಯಿಯ ಜಯ ಜಯಕಾರ ಮಾಡುತ್ತಾ ಮಾರ್ಗದಲ್ಲಿದ್ದ ಚೌಕದಲ್ಲಿಗೆ ಬರುತ್ತಿದ್ದರು. ಅನೇಕ ವಾದ್ಯಗಳು ತಾಳ, ಜಾಂಜ, ಡೋಲಕು ಮತ್ತು ಗೋಲ ಇವುಗಳು ಜೋರಾಗಿ ನಾದವನ್ನು ಮಾಡುತ್ತಿದ್ದವು. ಸಾಯಿನಾಮವು ಗಟ್ಟಿಯಾಗಿ ಅಲೆ ಅಲೆಯಾಗಿ ಬರುತ್ತಿತ್ತು. ಭಜನೆಗಳನ್ನು ಪ್ರೀತಿಯಿಂದ ಹಾಡುತ್ತಾ ಕುಣಿಯುತ್ತಿದ್ದರು. ಎಲ್ಲ ಸ್ತ್ರೀ ಪುರುಷರು ಅವರ ಜೊತೆಯಲ್ಲಿ ಹೆಜ್ಜೆ ಇಡುತ್ತಾ ಎಲ್ಲರೂ ಭಜನಾನಂದದಿಂದ ನಿರ್ಭರರಾಗಿ ಸಾಯಿನಾಮವನ್ನು ಜೋರಾಗಿ ಹೇಳುತ್ತಿದ್ದರು. ಅದರ ನಾದವು ಭೂಮಂಡಲದವರೆಗೆ ವ್ಯಾಪಿಸುತ್ತಿತ್ತು. ಆಕಾಶವು ವಾದ್ಯ ಸಂಗೀತದ ಅಲೆಗಳಿಂದ ಪ್ರತಿಧ್ವನಿಸುತ್ತಿತ್ತು. ಪ್ರೇಕ್ಷಕರು ಅಂತರಂಗದಲ್ಲಿಯೇ ಪ್ರಸನ್ನರಾದರು. ಚಾವಡಿಯ ಮೆರವಣಿಗೆಯು ಈ ರೀತಿ ಪ್ರೇಕ್ಷಣೀಯವಾಗಿತ್ತು. ಆ ವೈಭವ ಮತ್ತು ಅಲಂಕಾರ ಶೋಭೆಯು ಅನುಪಮವಾಗಿದ್ದವು. ಬಾಬಾ ಚಾವಡಿಯ ಎದುರಿಗೆ ನಿಂತ ಕೂಡಲೇ ಅರುಣೋದಯ ಕಾಲದ ಸೂರ್ಯ ಅಥವಾ ಸಂಧ್ಯಾಕಾಲದ ಆಕಾಶವು ತಪ್ತ ಕಾಂಚಾನ ಪ್ರತಿಭೆಯಿಂದ ಬೆಳಗುವಂತೆ ಶ್ರೀಮುಖದ ಶೋಭೆಯು ಬೆಳಗುತ್ತಿತ್ತು. ಆ ಸಮಯದಲ್ಲಿ ಅವರ ಮುಖದಲ್ಲಿದ್ದ ಶೋಭೆಯು ಅರುಣೋದಯದ ಬಾಲಸೂರ್ಯನಂತೆ ಪ್ರಕಾಶಿಸುತ್ತಿತ್ತು. ಅದು ಕೇವಲ ಚೈತನ್ಯವೇ ಮೂರ್ತಿವೆತ್ತಂತಿತ್ತು. ಅದರ ಉಪಯೋಗವನ್ನು ಯಾರು ತಾನೇ ಪಡೆಯುವುದಿಲ್ಲ? ಅಂತಹ ಸಮಯದ ದರ್ಶನವೇ ಧನ್ಯ. ಅವರ ಮುಖಪ್ರಭೆಯು ರಕ್ತವರ್ಣದಾಗಿತ್ತು. ಅವರು ಉತ್ತರಾಭಿಮುಖವಾಗಿ ಏಕಾಗ್ರಚಿತ್ತರಾಗಿ ನಿಂತುಕೊಂಡು ಯಾರನ್ನೋ ಕರೆಯುವಂತೆ ಕಾಣಿಸುತ್ತಿತ್ತು. ಸಂಗೀತದ ವಾದ್ಯಗಳು ಮೊಳಗುತ್ತಿದ್ದವು. ಮಹಾರಾಜರು ಆನಂದ ನಿರ್ಭರರಾಗಿ ನಿಂತಿರುತ್ತಿದ್ದರು. ತಮ್ಮ ಬಲಗೈಯನ್ನು ಮೇಲೆ ಕೆಳಗೆ ಮಾಡುತ್ತಾ ಹಾಗಾಗಿ ಆ ಸಮಯದಲ್ಲಿ ವರ ನೀಡುತ್ತಿರುವಂತೆ ಕಾಣಿಸುತ್ತಿದ್ದರು. ಆ ಸಮಯದಲ್ಲಿ ದೀಕ್ಷಿತ್ ಎಂಬ ಭಕ್ತ ಶ್ರೇಷ್ಠನು ಒಂದು ಬೆಳ್ಳಿ ತಟ್ಟೆಯ ತುಂಬ ಹೂಗಳನ್ನು ತೆಗೆದುಕೊಂಡು ಬಂದು ಬಾಬರವರ ದೇಹದ ಮೇಲೆ ಹಾಗಾಗಿ ಪುಷ್ಪವೃಷ್ಟಿಗೆರೆಯುತ್ತಿದ್ದನು. ಕಾಕಾ ಸಾಹೇಬನು ಗುಲಾಬಿಯ ದಳಗಳಿಗೆ ಗುಲಾಲನ್ನು ಸೇರಿಸಿ ಸಾಯಿಯ ತಲೆಯ ಮೇಲೆ ಪ್ರೇಮ ಮತ್ತು ಭಕ್ತಿಭಾವದಿಂದ ತುಂಬಿದವನಾಗಿ ಮಳೆಗರೆಯುತ್ತಿದ್ದನು. ಈ ರೀತಿ ಕಾಕಾನು ಗುಲಾಲಿನಿಂದ ಕೂಡಿದ
ಗುಲಾಬಿಯಾ ದಳಗಳ ಮಳೆಗೆರೆದಾಗ ಜಾಗಟೆ, ಜಾಂಜ ಮತ್ತು ತಾಳ ಇವುಗಳು ಒಂದೇ ಸ್ವರದಲ್ಲಿ ನಾದ ಮಾಡುತ್ತಿದ್ದವು. ಸಂಗೀತ ವಾದ್ಯಗಳೆಲ್ಲವೂ ಅತ್ಯುತ್ತಮವಾಗಿ ಬಾರಿಸಲ್ಪಡುತ್ತಿದ್ದವು. ಹಳ್ಳಿಯ ಜನರಲ್ಲಿ ಬಾಬರವರ ಭಕ್ತರು ಪ್ರೀತಿಯಿಂದ ದರ್ಶನಕ್ಕಾಗಿ ಬರುತ್ತಿದ್ದರು. ಆ ಸಮಯದಲ್ಲಿ ಬಾಬರವರ ಮುಖಚರ್ಯೆಯು ಅರುಣಾರಾಗವರ್ಣದಿಂದ ಕೂಡಿ ಅತ್ಯಂತ ಅದ್ಭುತವಾಗಿ ಪ್ರಕಾಶಮಾನವಾಗಿರುವುದು ಸ್ಪಷ್ಟವಾಗಿರುತ್ತಿತ್ತು. ಅವರ ಮುಖದ ಮೇಲಿನ ತೇಜೋವಿಲಾಸವನ್ನು ನೋಡಿದ ಪ್ರೇಕ್ಷಕರ ಕಣ್ಣುಗಳು ಅಚ್ಚರಿಯಿಂದ ಅರಳುತ್ತಿದ್ದವು. ಅವರ ಪ್ರೇಮಮಯವಾದ ಮನಸ್ಸು ಉಲ್ಲಸಿತವಾಗುತ್ತಿತ್ತು ಮತ್ತು ಅವರು ಈ ಸಂಸಾರದ ಸಂಕಟದಿಂದ ಸುಲಭವಾಗಿ ಪಾರಾಗುತ್ತಿದ್ದರು. ಓ, ಅದೆಂತಹ ಅದ್ಭುತವಾದ ದಿವ್ಯ ತೇಜಸ್ಸು! ಅದರ ಶೋಭೆಯು ಬಾಲ ಭಾಸ್ಕರನಂತಿತ್ತು. ಅವರ ಮುಂದೆ ಜಾಗಟೆ ಮುಂತಾದ ವಾದ್ಯಗಳು ಬಹು ಸಮಯದವರೆಗೆ ಮೊಳಗುತ್ತಿದ್ದವು. ಒಂದೂವರೆ ಗಂಟೆಗಿಂತ ಹೆಚ್ಚು ಸಮಯ ಬಾಬರವರು ಅದೊಂದೇ ಸ್ಥಳದಲ್ಲಿ ನಿಂತಿರುತ್ತಿದ್ದರು. ಉತ್ತರಕ್ಕೆ ಮುಖ ಮಾಡಿ ತಮ್ಮ ಬಲಗೈಯನ್ನು ಸತತವಾಗಿ ಮೇಲೆ ಕೆಳಗೆ ಆಡಿಸುತ್ತಾ ವರ ನೀಡುವವರಂತೆ ನಿಲ್ಲುತ್ತಿದ್ದರು. ಅವರ ಮೈಬಣ್ಣವು ಕೇತಕಿ ಪುಷ್ಪದ ಪೀತಾಂಬರ ವರ್ಣದಂತಿತ್ತು. ಇಲ್ಲಿ ಕೇತಕಿ ಎಂದರೆ ಕೇದಿಗೆ ಹೂವು ಎಂದು ಅರ್ಥ. ಮುಖದ ಮೇಲೆ ತಿಳಿಕೆಂಪು ವರ್ಣವು ಪ್ರಕಾಶಿಸುತ್ತಿದ್ದು ಆ ಶೋಭೆಯನ್ನು ವರ್ಣಿಸಲು ಈ ನಾಲಿಗೆಗೆ ಸಾಧ್ಯವಿಲ್ಲ. ಅವುಗಳನ್ನು ಕೇವಲ ನೇತ್ರಗಳು ಮಾತ್ರ ಸವಿಯಬಲ್ಲವು. ಕೆಲವು ಸಲ ಮಹಾಳಾಸ್ಪತಿಯು ಯಾವುದೋ ದೇವತೆಯು ಮೈಮೇಲೆ ಆವಾಹನೆಯಾಗಿದಂತೆ ಕುಣಿಯುತ್ತಿದ್ದನು. ಏನೇ ನಡೆದರೂ ಬಾಬರವರ ಏಕಾಗ್ರ ಚಿತ್ತ ಸ್ಥಿತಿಯನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಿದ್ದರು. ಬಾಬರವರು ಬಲಗೈನಿಂದ ತಮ್ಮ ಕಫನಿಯ ತುದಿಯನ್ನು ಬಹಳ ಹಗುರವಾಗಿ ಹಿಡಿದುಕೊಂಡಿರುತ್ತಿದ್ದರು ಮತ್ತು ಎಡಗಡೆ ತಾತ್ಯಾಕೋತೆಯು ಕೈಯಲ್ಲಿ ಒಂದು ಕಂದಿಲನ್ನು ಹಿಡಿದುಕೊಂಡು ನಡೆಯುತ್ತಿದ್ದನು. ಆ ಉತ್ಸವವು ಅದೆಷ್ಟು ಖುಷಿ ಕೊಡುವಂತಹದ್ದಾಗಿತ್ತು! ಅದೊಂದು ಕೇವಲ ಪ್ರೀತಿ ಮತ್ತು ಭಕ್ತಿಗಳ ವೈಭವೋಪೇತ ಪ್ರದರ್ಶನವಾಗಿತ್ತು. ಅನೇಕ ಶ್ರೀಮಂತರು, ಮಹಾನ್ ವ್ಯಕ್ತಿಗಳು ಅದರ ಅದ್ಭುತವನ್ನು ನೋಡಲು ಅಲ್ಲಿ ಸೇರುತ್ತಿದ್ದರು. ಸ್ವಯಂ ತೇಜಸ್ಸಿನಿಂದ ಪ್ರಕಾಶಮಾನವಾಗಿ ಅವರ ಶ್ವೇತವರ್ಣವು, ಅವರ ಮುಖಚಂದ್ರವು ಅಲ್ಪರಕ್ತವರ್ಣದಿಂದ ಉಜ್ವಲವಾಗಿ ಕಂಗೊಳಿಸುತ್ತಿತ್ತು. ಇಂತಹ ಅವರ್ಣನೀಯ ಶೋಭೆಯನ್ನು ಜನರು ತಮ್ಮ ಕಣ್ಣುಗಳಲ್ಲಿ ತುಂಬಿಕೊಳ್ಳುತ್ತಿದ್ದರು. ಬಾಬರವರು ಮೆಲ್ಲ ಮೆಲ್ಲನೆ ನಡೆಯುತ್ತಿದ್ದರು. ಭಕ್ತ ಸಮುದಾಯವು ಅಪ್ರತಿಮ ಭಕ್ತಿ ಮತ್ತು ಪ್ರೀತಿಗಳಿಂದ ಅವರ ಅಕ್ಕಪಕ್ಕದಲ್ಲಿ ನಡೆಯುತ್ತಿದ್ದರು. ಅದು ಪ್ರತಿಯೊಬ್ಬರೂ ಸಮೃದ್ಧಿಯಾದ ಆನಂದದಿಂದ ಉಸಿರುಗಟ್ಟಿಸುವಂತೆ ಮಾಡುತ್ತಿತ್ತು. ಅಂತಹ ಸಂಭ್ರಮವು ಇನ್ನೆಂದಿಗೂ ಯಾರಿಗೂ ನೋಡಲು ಸಿಗುವುದಿಲ್ಲ. ಆ ದಿನಗಳು ಮತ್ತು ಆ ಕಾಲಗಳು ಮುಗಿದವು. ನೆನಪುಗಳಿಂದಲೇ ನಮ್ಮ ಮನಸ್ಸಿಗೆ ಶಾಂತಿಯನ್ನು ತಂದುಕೊಳ್ಳೋಣ. ಎಲ್ಲ ಸಂಗೀತ ವಾದ್ಯಗಳು, ಬಾಜಾ ಭಜಂತ್ರಿಗಳು ಮೊಳಗುತ್ತಿರಲು ಮಾರ್ಗದಲ್ಲಿ ಜೋರಾಗಿ ಜಯ ಜಯಕಾರ ಮಾಡುತ್ತಿದ್ದರು. ಬಾಬರವರನ್ನು ಚಾವಡಿಯಲ್ಲಿನ ಅವರ ಆಸನಕ್ಕೆ ಕರೆತಂದು ದಿವ್ಯೋಪಚಾರ ಮಾಡುತ್ತಿದ್ದರು. ಚಾವಡಿಯ ಮೇಲ್ಛಾವಣಿಯನ್ನು ಬಿಳಿಯ ಕ್ಯಾನ್ವಸ್ ಬಟ್ಟೆಯನ್ನು ಕಟ್ಟಿ ಅದರಿಂದ ದೀಪಗಳನ್ನು, ಗೊಂಚಲು ದೀಪಗಳನ್ನು ನೇತು ಹಾಕಿ ಅವುಗಳ ಬೆಳಕು ಕನ್ನಡಿಗಳಲ್ಲಿ ಪ್ರತಿಬಿಂಬಿತವಾಗಿರುತ್ತಿದ್ದವು. ಆ ಜಾಗವೆಲ್ಲವೂ ದೇದೀಪ್ಯಮಾನವಾಗಿ ಕಂಗೊಳಿಸುತ್ತಿತ್ತು. ಅಲ್ಲಿ ನೆರೆದಿದ್ದ ಭಕ್ತರೆಲ್ಲರೂ ಚಾವಡಿಯಲ್ಲಿ ಒಟ್ಟಿಗೆ ಬಂದು ಸೇರುತ್ತಿದ್ದರು. ಆ ನಂತರ ತಾತ್ಯ ಒಂದು ಆಸನವನ್ನು ಹರಡಿ ಬಾಬರವರು ಅದರ ಮೇಲೆ ಕುಳಿತುಕೊಳ್ಳುವಂತೆ ಸಹಾಯ ಮಾಡುತ್ತಿದ್ದನು. ಈ ರೀತಿ ತಯಾರಾದ ಅತ್ಯುತ್ತಮವಾದ ಆಸನದ ಮೇಲೆ ಒಂದು ಮೆತ್ತನೆಯ ತಲೆದಿಂಬನ್ನು ಅವರು ಒರಗಿಕೊಳ್ಳಲು ಆಗುವಂತೆ ಬೆನ್ನಿನ ಹಿಂದೆ ಇಡಲಾಗುತ್ತಿತ್ತು. ಬಾಬರವರು ತಮ್ಮ ಆಸನದ ಮೇಲೆ ಕುಳಿತುಕೊಂಡ ಮೇಲೆ ಅವರು ಒಂದು ದೊಗಲೆಯಾದ ಮೇಲಂಗಿ ಧರಿಸಲು ಕೇಳಿಕೊಳ್ಳಲಾಗುತ್ತಿತ್ತು. ಅವರ ದೇಹದ ಮೇಲೆ ಸುಂದರವಾದ ಪೋಷಾಕುಗಳನ್ನು ಹಾಕಿದ ಮೇಲೆ ಅವರನ್ನು ಅತ್ಯಂತ ಹರ್ಷದಿಂದ ಪೂಜಿಸುತ್ತಿದ್ದರು. ತಮ್ಮ ಎತ್ತರದ ಧ್ವನಿಯಿಂದ ಆರತಿ ಹಾಡನ್ನು ಹಾಡುತ್ತಿದ್ದರು ಮತ್ತು ಆರ ತುರಾಯಿಗಳನ್ನು ಅರ್ಪಿಸುತ್ತಿದ್ದರು. ಅವರ ಕೈಗಳಿಗೆ ಸುಗಂಧಯುಕ್ತ ಚಂದನ ಲೇಪನದಿಂದ ಕೈಗಳನ್ನು ಒತ್ತುತ್ತಿದ್ದರು. ಬಹಳ ಬೆಲೆ ಬಾಳುವಂತಹ ಉಡುಗೆಗಳಿಂದ ಅಲಂಕರಿಸಿದ ಮೇಲೆ ಒಡವೆಗಳನ್ನು ಹಾಕುತ್ತಿದ್ದರು. ಅವರ ಶಿರದ ಮೇಲೆ ಒಂದು ಕಿರೀಟವನ್ನು ಇಟ್ಟು
ಎಲ್ಲರೂ ಅವರೆಡೆಗೆ ನೆಟ್ಟ ದೃಷ್ಟಿಯಿಂದ ದೃಷ್ಟಿಸುತ್ತಿದ್ದರು. ಕೆಲವು ಸಲ ಅದು ಸುಂದರವಾದ ಸುವರ್ಣ ಕಿರೀಟ, ಕೆಲವು ಸಲ ಅದು ಮನೋಹರವಾದ ರುಮಾಲು. ಅದನ್ನು ಸುವರ್ಣದಿಂದ ಕಸೂತಿ ಮಾಡಿದ್ದು, ಅದಕ್ಕೆ ರತ್ನ ಖಚಿತವಾದ ಕುಚ್ಚು, ಅದರಲ್ಲಿ ಗರಿಗಳ ಪುಕ್ಕದಿಂದ ಕೂಡಿತ್ತು. ಅವರ ಕುತ್ತಿಗೆಯಲ್ಲಿ ವಜ್ರ ಮಾಣಿಕ್ಯಗಳಿಂದ ಕೂಡಿದ್ದ ಕಂಠಿಹಾರವಿತ್ತು. ಆನಂತರ ಒಂದು ಬಿಳಿಯ ಮುತ್ತಿನ ಕಂಠಿಹಾರವನ್ನು ಅವರ ಕುತ್ತಿಗೆಗೆ ಹಾಕಿದ್ದರು. ಈ ಎಲ್ಲ ಒಡವೆಗಳು ಮತ್ತು ಅವರ ಉಡುಪುಗಳು ದೀಪಗಳ ಪ್ರಕಾಶದಲ್ಲಿ ಜಗಮಗಿಸುತ್ತಿದ್ದವು. ಹಣೆಯ ಮೇಲೆ ಸುಂದರ ಪೂರಿತ ಕಸ್ತೂರಿಯ ತಿಲಕವನ್ನು ಹಿಡುತ್ತಿದ್ದರು ಮತ್ತು ವೈಷ್ಣವರ ಸಂಪ್ರದಾಯದಂತೆ ಒಂದು ಗುಂಡಾದ ಕಪ್ಪು ತಿಲಕವನ್ನು ಹಣೆಯ ಮೇಲೆ ಇಡುತ್ತಿದ್ದರು. ಆ ಒಂದು ನೇರಳೆ ಬಣ್ಣದ ಮಕಮಲ್ ಬಟ್ಟೆಯ ಉಡುಪು ಪೂರ್ಣವಾಗಿ ಜರಿಯಿಂದ ಕಸೂತಿ ಹಾಕಲ್ಪಟ್ಟದ್ದನ್ನು ಹೆಗಲ ಮೇಲೆ ಹಾಕುತ್ತಿದ್ದರು. ಅದೇನಾದರೂ ಜಾರಿ ಬಿದ್ದಲ್ಲಿ ಕೂಡಲೇ ಅದನ್ನು ಎರಡೂ ಕೈಗಳಿಂದ ಹಿಡಿದುಕೊಳ್ಳುತ್ತಿದ್ದರು. ಅದೇ ರೀತಿಯಲ್ಲಿ ಕಿರೀಟವನ್ನಾಗಲಿ ರುಮಾಲನ್ನಾಗಲಿ ತಲೆಯ ಮೇಲೆ ಮೆಲ್ಲನೆ ಇಡುತ್ತಿದ್ದರು. ಅದು ಬಾಬರವರ ಗಮನಕ್ಕೆ ಬರದಂತೆ ಇಡುತ್ತಿದ್ದರು. ಅದು ಕಿರೀಟವಾಗಲಿ ರುಮಾಲೆ ಆಗಲಿ ತಲೆಯನ್ನೇನಾದರೂ ಸ್ಪರ್ಶಿಸಿದ್ದಲ್ಲಿ ಕೂಡಲೇ ಬಾಬರವರು ಅದನ್ನು ತೆಗೆದು ಎಸೆದು ಬಿಡುತ್ತಿದ್ದರು. ಇದೊಂದು ಪ್ರಬಲವಾದ ಆತಂಕದ ವಿಷಯವಾಗಿದ್ದರೂ ಅವರ ಪ್ರೀತಿಯ ಹಂಬಲ ನಿಸ್ಸೀಮ ಶಕ್ತಿಯುತವಾಗಿದ್ದಿತ್ತು. ಸರ್ವರ ಅಂತರಂಗವನ್ನು ತಿಳಿದಿದ್ದ ಸಾಯಿಯು ಭಕ್ತರ ಕಣ್ಣು ಮುಚ್ಚಾಲೆಯನ್ನು ಅರಿಯದವರೇ? ಆದರೆ ಅವರ ಪ್ರೀತಿ ಮತ್ತು ಕೌತುಕವನ್ನು ಅರಿತಿದ್ದರು. ಉದ್ದೇಶಪೂರ್ವಕವಾಗಿ ಮೌನ ಧರಿಸಿರುತ್ತಿದ್ದರು. ಬ್ರಹ್ಮಾನುಭವದಲ್ಲೇ ವಿರಾಜಮಾನನಾಗಿರುವವರಿಗೆ ಜರಿಯಿಂದ ಪೂರ್ಣವಾಗಿ ಭರ್ಜರಿಯಾಗಿ ಅಲಂಕೃತವಾದ ವೇಷ ಮತ್ತು ಭೂಷಣಗಳಿಂದ ಆಗಬೇಕಾಗಿರುವುದಾದರೂ ಏನು? ಅಥವಾ ನಿಜ ಶಾಂತಿಯಿಂದ ಶೋಭಾಯಮಾನವಾಗಿರುವವರಿಗೆ ಕಿರೀಟದ ಅಲಂಕಾರದಿಂದ ಏನಾಗಬೇಕಾಗಿದೆ? ಈ ರೀತಿ ಭಕ್ತರು ಬಾಬರವರನ್ನು ಅನೇಕ ವಿಧದ ಆಭೂಷಣಗಳಿಂದ ಅಲಂಕರಿಸಿದ್ದರೂ ಸಹ ಅವರ ಹಣೆಯ ಮೇಲೆ ಕೇಸರಿ ಮಿಶ್ರಿತ ಮನೋಹರವಾದ ತಿಲಕವನ್ನು ಹಚ್ಚಿದ್ದರೂ ಸಹ ಕೆಲವರು ವಜ್ರದ ಮತ್ತು ಮುತ್ತಿನ ಮಾಲೆಗಳನ್ನು ಅವರ ಕುತ್ತಿಗೆಗೆ ಹಾಕುತ್ತಿದ್ದರು ಮತ್ತು ಕೆಲವರು ಅವರ ಹಣೆಯ ಮೇಲೆ ತಿಲಕವನ್ನು ಹಚ್ಚುತ್ತಿದ್ದರು. ಈ ರೀತಿ ಭಕ್ತರ ಲೀಲೆಗಳು ನಡೆಯುತ್ತಿದ್ದವು. ಯಾವಾಗ ಭಕ್ತರು ಬಾಬರವರಿಗೆ ಶೃಂಗಾರ ಮಾಡಿ ಮುಗಿಸುತ್ತಿದ್ದರೋ, ಅವರ ಶಿರದ ಮೇಲೆ ಕಿರೀಟವನ್ನು ವಿರಾಜಿಸಿದರೋ, ಅವರ ಕೊರಳಲ್ಲಿ ಮುತ್ತಿನ ಹಾರವನ್ನು ಅಲಂಕರಿಸಿದರೋ, ಆಗ ಅದು ಅತ್ಯದ್ಭುತ ಶೋಭೆಯಿಂದ ಕೂಡಿರುತ್ತಿತ್ತು. ನಾನಾ ಸಾಹೇಬ್ ನಿಮೋಣಕರನು ಬಿಳಿಯ ಛತ್ರಿಯನ್ನು ಬಾಬರವರ ತಲೆಯ ಮೇಲೆ ಹಿಡಿದಿರುತ್ತಿದ್ದನು. ಅದು ತನ್ನ ಪದಕಗಳು ಮತ್ತು ಕುಚ್ಚುಗಳು ಇವುಗಳಿಂದ ಮಧ್ಯದಲ್ಲಿದ್ದ ಆಧಾರದ ಒಂದು ಕಡ್ಡಿಯ ಸುತ್ತಲೂ ಸುತ್ತುತ್ತಿತ್ತು. ಬಾಪು ಸಾಹೇಬನು ಗುರುಗಳ ಚರಣಗಳನ್ನು ಬಹಳ ಪ್ರೀತಿಯಿಂದ ತೊಳೆಯುತ್ತಿದ್ದನು. ಭಕ್ತಿಯಿಂದ ಅರ್ಘ್ಯ ಪಾದ್ಯಗಳನ್ನು ಅರ್ಪಿಸುತ್ತಿದ್ದನು ಮತ್ತು ಯಥೇಚ್ಛವಾಗಿ ವಿಧಿವತ್ತಾಗಿ ಪೂಜಿಸುತ್ತಿದ್ದನು. ಆನಂತರ ಅವನು ಒಂದು ಬೆಳ್ಳಿಯ ಹರಿವಾಣವನ್ನು ತಂದು ಬಾಬರವರ ಚರಣಗಳನ್ನು ಅದರಲ್ಲಿಟ್ಟು ಅತ್ಯಾದರದಿಂದ ಪಾದಗಳನ್ನು ತೊಳೆಯುತ್ತಿದ್ದನು. ಅದಾದ ನಂತರ ಕೈಗಳನ್ನು ಅತ್ತರಿನಿಂದ ತೊಳೆಯುತ್ತಿದ್ದನು. ಒಂದು ಚಿಕ್ಕ ಬಟ್ಟಲಿನಲ್ಲಿ ಕೇಸರಿಯನ್ನು ತಂದು ಶ್ರೀಗಂಧವನ್ನು ಕೈಗಳಿಗೆ ಹಚ್ಚುತ್ತಿದ್ದನು. ಅವನು ಬಾಬರವರ ಕೈಗಳಲ್ಲಿ ತಾಂಬೂಲವನ್ನು ಅರ್ಪಿಸುತ್ತಿದ್ದನು. ಸಾಯಿಯು ಪ್ರಸನ್ನತೆಯಿಂದ ದೃಷ್ಟಿಸುತ್ತಿದ್ದರು. ಬಾಬರವರು ತಮ್ಮ ಆಸನದಲ್ಲಿ ಕುಳಿತಾಗ ತಾತ್ಯಾಬ ಮತ್ತಿತರರು ನಿಂತುಕೊಂಡಿರುತ್ತಿದ್ದರು. ಬಾಬರವರ ಕೈಗಳನ್ನು ಹಿಡಿದು ಅವರನ್ನು ಕುಳ್ಳಿರಿಸುತ್ತಿದ್ದರು ಮತ್ತು ಅವರ ಚರಣಗಳಲ್ಲಿ ಗೌರವಪೂರ್ವಕವಾಗಿ ನಮಿಸುತ್ತಿದ್ದರು. ಚಾವಡಿಯು ಒಂದು ನಿರ್ಮಲವಾದ ಶುದ್ಧವಾದ ಪವಿತ್ರ ಸ್ಥಳವಾಗಿತ್ತು. ಸ್ಫಟಿಕದಂತೆ ಮಿರುಗುತ್ತಿದ್ದು ಹಿರಿಯರಿಗೆ ಮತ್ತು ಕಿರಿಯರೆಲ್ಲರಿಗೂ ಒಟ್ಟಿಗೆ ಸೇರುವ ಸ್ಥಳವಾಗಿದ್ದು ಶ್ರೀಚರಣಗಳಲ್ಲಿ ಪ್ರೇಮದಿಂದ ಬಂಧಿತರಾಗಿರುತ್ತಿದ್ದರು. ಬಾಬರವರ ತೇಜೋಮಯ ಸ್ವರೂಪವು ಆಸನದ ಮೇಲೆ ಹೊರಗುದಿಂಬಿಗೆ ಹೊರಗೆ ವಿರಾಜಮಾನರಾದಾಗ ಎರಡೂ ಕಡೆಗಳಲ್ಲಿ ಚಾಮರಗಳನ್ನು ಮಂದಗತಿಯಲ್ಲಿ ಬೀಸುತ್ತಿದ್ದರು. ಮಾಧವರಾವನು ತಂಬಾಕನ್ನು ಪುಡಿ ಮಾಡಿ ತತ್ಕ್ಷಣವೇ ಚಿಲುಮೆಯನ್ನು ಸಿದ್ಧಪಡಿಸಿ ತಾತ್ಯಾಬಾನ ಕೈಯಲ್ಲಿ ಕೊಡುತ್ತಿದ್ದನು. ಅವನು ಮೊದಲನೆಯ ದಮ್ಮನ್ನು ಎಳೆಯುತ್ತಿದ್ದನು. ಹೊಗೆ ಸೊಪ್ಪಿಗೆ ಬೆಂಕಿ ಹಚ್ಚಿದಾಗ ಜ್ವಾಲೆಯು ಹುಟ್ಟುತ್ತಿತ್ತು.
ತಾತ್ಯಾಬಾನು ಅದನ್ನು ಬಾಬರವರ ಕೈಯಲ್ಲಿ ಇಡುತ್ತಿದ್ದನು. ಬಾಬರವರು ಮೊದಲು ಅದರಿಂದ ದೀರ್ಘ ಶ್ವಾಸವನ್ನು ಎಳೆದು ನಂತರ ಅದನ್ನು ಭಗತ್ಗೆ ಕೊಡುತ್ತಿದ್ದರು. ಆನಂತರ ಒಂದು ವರ್ತುಲಾಕಾರದಲ್ಲಿ ಭಗತ್ನಿಗೆ ಬಂದಾಗ ನಂತರ ಶಾಮ ಮತ್ತು ತಾತ್ಯಾಬ ಇವರಿಗೆ ಸರದಿಯ ಪ್ರಕಾರ ಬರುತ್ತಿತ್ತು. ಅದು ಪೂರ್ತಿಯಾಗಿ ಉರಿದು ಹೋಗುವವರೆಗೆ ಸುಡಲಾಗುತ್ತಿತ್ತು. ನಿರ್ಜೀವ ವಸ್ತುವಾಗಿದ್ದರೂ ಅದೆಷ್ಟು ಧನ್ಯ. ನಾವು ಸಜೀವವಾಗಿದ್ದರೂ ಅದು ನೀಡುತ್ತಿರುವ ಸೇವೆಯನ್ನು ಯಾವುದಕ್ಕೂ ಹೋಲಿಸಲು ಸಾಧ್ಯವಿಲ್ಲ. ಅದರ ತಪಸ್ಸು ಮಹಾ ಕಠಿಣವಾದದ್ದು. ಅದರ ಬಾಲ್ಯದಲ್ಲಿ ಕುಂಬಾರನು ಅದನ್ನು ತಿದ್ದಿ ಒತ್ತಿದ್ದನು. ಆನಂತರ ಅದು ಶೀತ ಮತ್ತು ಉಷ್ಣವನ್ನು ಸಹಿಸಬೇಕಾಯಿತು ಮತ್ತು ಕೊನೆಯಲ್ಲಿ ಬೆಂಕಿಯಲ್ಲಿ ಬೇಯಿಸಲ್ಪಟ್ಟಿತು. ಅದರ ಭಾಗ್ಯವಶಾತ್ ಬಾಬರವರ ಕರಸ್ಪರ್ಶನ ಪಡೆದಿತು. ಆನಂತರ ಅದಕ್ಕೆ ಕಾಫಿ ಬಣ್ಣದ ಪುಡಿಯನ್ನು ಸುಗಂಧದ ಸಹಿತ ಹಾಕಲಾಗುತ್ತಿತ್ತು. ಆನಂತರ ಅದು ಬಾಬರವರ ಮುಖ ಚುಂಬನ ಪಡೆಯುತ್ತಿತ್ತು. ಸಾಕಿಷ್ಟು. ಕರ್ಪೂರ, ಕೇಸರಿ ಮತ್ತು ಶ್ರೀಗಂಧ ಇವುಗಳನ್ನು ಬಾಬರವರ ಎರಡೂ ಕೈಗಳಿಗೂ ಹಚ್ಚುತ್ತಿದ್ದರು. ಆನಂತರ ಅವರ ಕೊರಳಿಗೆ ಪುಷ್ಪಮಾಲೆಗಳನ್ನು ತೊಡಿಸಿ ಭಕ್ತರು ಸಣ್ಣ ಸಣ್ಣ ಹೂಗುಚ್ಛಗಳನ್ನು ಅರ್ಪಿಸುತ್ತಿದ್ದರು. ಯಾರ ವದನವು ಸದಾ ಅಸನ್ಮುಖಿಯಾಗಿರುವುದೋ ಮತ್ತು ಯಾರು ಪ್ರೇಮಪೂರಿತವಾಗಿ ದಯಾರ್ಧ ದೃಷ್ಟಿಯಿಂದ ಅವಲೋಕಿಸುತ್ತಿದ್ದರೋ ಅವರ ದೇಹವು ಈ ರೀತಿ ಅಲಂಕರಿಸಿದ್ದಾಗಲೂ ಅವರಿಗೆ ಶೃಂಗಾರದ ಅಭಿಮಾನವೆಲ್ಲಿ? ಅವರು ಇವೆಲ್ಲವನ್ನು ಕೇವಲ ಭಕ್ತರ ಮನಸ್ಸಿನ ಭಾವನೆಗಳನ್ನು ಗೌರವಿಸಲು ಮಾತ್ರ ಮಾಡಿಸಿಕೊಳ್ಳುತ್ತಿದ್ದರು. ಯಾರ ದೇಹವು ಭಕ್ತಿಯಿಂದ ಅಲಂಕೃತವಾಗಿರುವುದೋ, ಯಾರು ಶಾಂತಿಭೂಷಣಗಳಿಂದ ಶೃಂಗರಿಸಲ್ಪಡುವರೋ ಅವರಿಗೆ ಲೌಕಿಕವಾದ ಆರ ಮತ್ತು ಆಭೂಷಣಗಳಿಂದೇನಾಗಬೇಕಾಗಿದೆ? ವೈರಾಗ್ಯದ ಮೂರ್ತಿಯ ಆಗಿರುವವರಿಗೆ ಈ ವಜ್ರದ ಕಂಠಿಹಾರದಿಂದೇನು ಉಪಯೋಗ? ಆದರೆ ಸಮರ್ಪಿಸಿದ ಭಕ್ತರ ಆಶೆಯನ್ನು ತೃಪ್ತಿಪಡಿಸಲೋಸುಗ ಅವರು ತಮ್ಮ ಕತ್ತನ್ನು ವಾಲಿಸುತ್ತಿದ್ದರು. ಒಳೆಯುತ್ತಿರುವ ಸುವರ್ಣ, ರತ್ನ, ಪಚ್ಚೆ, ಮುತ್ತುಗಳ ಹಾರವು ಅವರ ಕೊರಳಿನಲ್ಲಿ ವಿರಾಜಮಾನವಾಗಿರುತ್ತಿದ್ದವು. ಅವು 8 ಅಥವಾ 16 ಎಳೆಗಳನ್ನು ಹೊಂದಿದ್ದ ಪುಷ್ಕರದ ಜೊತೆ ಮಿಶ್ರಿತವಾಗಿರುತ್ತಿದ್ದವು. ಮಲ್ಲಿಗೆ ಮತ್ತು ತುಳಸಿ ಮಾಲೆಗಳು ಅವರ ಪಾದಗಳವರೆಗೆ ಬರುವಷ್ಟು ಉದ್ದವಾಗಿದ್ದು ಅವರ ಕೊರಳಿಗೆ ಹಾಕುತ್ತಿದ್ದರು. ಅವರ ಕೊರಳು ಅಪೂರ್ವವಾದ ಮುತ್ತಿನ ಹಾರಗಳಿಂದ, ಅಪೂರ್ವವಾದ ಪ್ರಕಾಶದಿಂದ ಮಿರಿಮಿರನೆ ಬೆಳಗುತ್ತಿತ್ತು. ಚಿನ್ನದಲ್ಲಿ ಪಚ್ಚೆಗಳನ್ನು ಅಳವಡಿಸಿ ತಯಾರಿಸಿದ ಚಿನ್ನದ ಪದಕವು ಬಾಬರವರ ಹೃದಯ ಭಾಗದ ಮೇಲೆ ನೇತಾಡುತ್ತಿರುತ್ತಿತ್ತು. ಹಣೆಯ ಮೇಲೆ ಕಪ್ಪು ತಿಲಕವು ಅತ್ಯಂತ ಸುಂದರವಾಗಿ ಶೋಭೆಯನ್ನು ನೀಡುತ್ತಲಿತ್ತು. ಅವರು ವಿಷ್ಣುವಿನ ತೇಜೋಸ್ವರೂಪವೇ ಧರೆಗಿಳಿದು ಬಂದ ಹಾಗೆ ಕಾಣುತ್ತಿರುವಾಗ ಅವರನ್ನು ಫಕೀರನೆಂದು ಹೇಗೆ ಕರೆಯುವುದು? ಅವರ ಮೇಲೆ ಒಂದು ಛತ್ರಿ ಮತ್ತು ಎಡಭಾಗಗಳಲ್ಲಿ ಚಾಮರಗಳು ಮತ್ತು ಅವರ ತಲೆಯ ಮೇಲೆ ಜರಿಪೇಟವು ಅತ್ಯಂತ ಶೋಭೆ ನೀಡುತ್ತಿದ್ದವು. ಬಹುವಾಗಿ ಜೋಗನು ತನ್ನ ಕೈಯಲ್ಲಿ ಪಂಚಾರಿತೆಯನ್ನು ಹಿಡಿದು ಮಂಗಳ ವಾದ್ಯಗಳ ಜೊತೆಯಲ್ಲಿ ಬಹು ಪ್ರೇಮಪೂರ್ವಕವಾಗಿ ಬಾಬರವರಿಗೆ ಆರತಿ ಬೆಳಗುತ್ತಿದ್ದನು. ಪಂಚೋಪಚಾರದ ಸಹಿತವಾದ ಪೂಜೆಯೊಡನೆ ಧಗಧಗನೆ ಉರಿಯುತ್ತಿದ್ದ 5 ದೀಪಗಳಿಂದ ನಿರಂಜನ ಮತ್ತು ಕರ್ಪೂರಗಳಿಂದ ಬಾಬರವರಿಗೆ ಆರತಿ ಬೆಳಗುತ್ತಿದ್ದನು. ಆನಂತರ ಆರತಿ ಮುಗಿದ ನಂತರ ಎಲ್ಲ ಭಕ್ತರು ಒಬ್ಬೊಬ್ಬರಾಗಿ ಬಾಬರವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಿದ್ದರು. ಬಾಬರವರಲ್ಲಿ ಶರಣಾಗತರಾಗಿ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗುತ್ತಿದ್ದರು. ತಾತ್ಯಾಬಾನು ಚಿಲುಮೆಯನ್ನು, ಅತ್ತರು ಮತ್ತು ಪನ್ನೀರುಗಳನ್ನು ಬಾಬರವರಿಗೆ ಸಮರ್ಪಿಸುತ್ತಿದ್ದನು. ನಂತರ ತನ್ನ ಮನೆಗೆ ಹಿಂತಿರುಗಲು ಬಾಬರವರ ಅನುಮತಿಯನ್ನು ಬೇಡುತ್ತಿದ್ದನು. ಬಾಬರವರು ಹೇಳುತ್ತಿದ್ದರು, ನನ್ನನ್ನು ಸಂಭಾಳಿಸು ಎಂದು. ಹೋಗು, ನೀನು ಹೋಗಬೇಕಾದರೆ ಹೋಗು, ಆದರೆ ರಾತ್ರಿಯಲ್ಲಿ ಆಗಾಗ್ಗೆ ನನ್ನ ಬಗ್ಗೆ ವಿಚಾರಿಸುತ್ತಾ ಇರು. ಬಹಳ ಒಳ್ಳೆಯದು ಎಂದು ಹೇಳಿದ ಮೇಲೆ ತಾತ್ಯಾಜಿಯು ಚಾವಡಿ ಬಿಟ್ಟು ತನ್ನ ಮನೆಗೆ ಹಿಂತಿರುಗುತ್ತಿದ್ದನು. ಆನಂತರ ಅಲ್ಲಿದ್ದ ಸಮಸ್ತ ಜನರು ಹೋದ ಮೇಲೆ ಬಾಬರವರು ತಾವೇ ಸ್ವಹಸ್ತದಿಂದ ಗಂಟನ್ನು ಬಿಚ್ಚಿ ಧೋತಿಗಳ ಮಡಿಕೆಗಳನ್ನು ತೆಗೆದು ಹರಡಿ ತಮ್ಮ ಹಾಸಿಗೆಯನ್ನು ತಾವೇ ಸಿದ್ಧ ಮಾಡಿಕೊಳ್ಳುತ್ತಿದ್ದರು. ಆನಂತರ ಅವರು ಸ್ವಯಂ ತಾವೇ 60-65 ಬಿಳಿ
ದುಪ್ಪಟ್ಟಗಳನ್ನು ಒಂದರ ಮೇಲೊಂದು ಅರಡಿ ಆನಂತರ ಅವುಗಳ ಮೇಲೆ ನಿದ್ರೆ ಮಾಡುತ್ತಿದ್ದರು. ಇಲ್ಲಿಗೆ ಚಾವಡಿಯ ಕಥೆಯು ಅಲ್ಲಿ ಹೇಗೆ ನಡೆಯುತ್ತಿತ್ತೋ ಅದೇ ರೀತಿ ನಿರೂಪಿತವಾಯಿತು. ಈಗ ಇನ್ನುಳಿದ ಕಥೆಯನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಸುತ್ತೇನೆ. ನಾನು ಶೋತೃಗಳ ಕ್ಷಮೆ ಬೇಡುತ್ತೇನೆ. ಸಾಯಿಯ ಮಹಿಮೆಯು ಅಗಾಧ. ನಾನು ಸಂಕ್ಷಿಪ್ತವಾಗಿ ಹೇಳಬೇಕೆಂದರೂ ಅದನ್ನು ಸೀಮಿತಗೊಳಿಸಲಾಗಲಿಲ್ಲ, ಏಕೆಂದರೆ ಅದೆಲ್ಲವೂ ಗುರುತ್ವ ಧರ್ಮವನ್ನು ಪ್ರತಿಪಾದಿಸುತ್ತದೆ. ಈಗ ಸಾಯಿಯು ಅಡಿಗೆ ಮಾಡುತ್ತಿದ್ದ ಹಂಡೆಯ ಕತೆ ಮತ್ತು ಬೇರೆ ಯಾವ ಕತೆಗಳು ಬಿಟ್ಟು ಹೋಗಿವೆಯೋ ಅವೆಲ್ಲವನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸುತ್ತೇನೆ. ದಯಮಾಡಿ ಆದರ ಚಿತ್ತದಿಂದ ಕೇಳಿರಿ. ಅಖಂಡ ಗುರುಸ್ಮರಣೆ ಮಾಡುವುದು ಹೇಮದನ ಸ್ವಾರ್ಥ ಹಾಗೂ ಪರಮಾರ್ಥದ ಉದ್ದೇಶ. ಅವನು ಗುರುಚರಣಗಳಿಗೆ ಅಭಿವಂದನೆ ಮಾಡಿ ಕೃತಾರ್ಥನಾಗಿ ಅಲ್ಲಿರುವ ನಾಲ್ಕು ಪುರುಷಾರ್ಥಗಳನ್ನು, ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಇವುಗಳನ್ನು ಗಳಿಸಬಹುದು. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಚಾವಡಿಯ ವಿವರಣೆ ಎಂಬ 37ನೇ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಮುಂದಿನ ಭಾಗ ಟಿಪ್ಪಣಿ. ಟಿಪ್ಪಣಿಯನ್ನು ನಾನು ಮುಂದೂಡುತ್ತಿದ್ದೇನೆ, ಆದರೆ ಟಿಪ್ಪಣಿಯು ನಿಮ್ಮೆಲ್ಲರಿಗೂ ದೊರೆಯಲಿದೆ. ಇಚ್ಛೆ ಪಟ್ಟಲ್ಲಿ ವಿಡಿಯೋವನ್ನು ವಿರಾಮಿಸಿ ಟಿಪ್ಪಣಿಯನ್ನು ಪಠಿಸಬಹುದು. ಈಗ ನೀವು ಪರದೆ ಮೇಲೆ ನೋಡುತ್ತಿರುವುದು 37ನೇ ಅಧ್ಯಾಯದ ಸಂಪೂರ್ಣ ಅರ್ಥಗರ್ಭಿತವುಳ್ಳ ಚಿತ್ರಪಟು. ಇಲ್ಲಿಗೆ 37ನೇ ಅಧ್ಯಾಯವು ಸಂಪೂರ್ಣಗೊಂಡಿದೆ. ಧನ್ಯವಾದಗಳು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ.